ನಮಸ್ಕಾರ ವೀಕ್ಷಕರೇ, ಮುನ್ನುಡಿ ಇದು ಸಾಧಕರ ಸಂಪುಟದ ಮತ್ತೊಂದು ಅಧ್ಯಾಯ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ರಂಗಾಯಣ ಕಲಾವಿದರಾದಂತಹ ಮೈಮ್ ರಮೇಶ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವೀಗ ಮೈಮ್ ರಮೇಶ್ ಅಂತ ಫೇಮಸ್ ಆಗಿದ್ದೀರಾ. ಮೈಮ್ ರಮೇಶ್ ಆಗೋಕ್ಕೂ ಮುಂಚೆ ನೀವು ಬರೀ ರಮೇಶ್ ಆಗಿದ್ದಾಗ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯ ಜೀವನ ತುಂಬ ಕಷ್ಟದ, ತುಂಬ ಕಷ್ಟ ಅಂದರೆ ತುಂಬ ಕಷ್ಟದಲ್ಲಿ ಬಂದ. ನಾನು ನಮಗೆ ಒಬ್ಬರು ಅಕ್ಕ, ನಾವು ನಾಲ್ಕು ಜನ ಗಂಡು ಮಕ್ಕಳು. ನಮ್ಮ ತಂದೆಗೆ ಯಥೇಷ್ಟ ಆಸ್ತಿ ಇತ್ತು. ನಾನು ಹುಟ್ಟಿದ ಮಾತ್ರ ಮಂಗಳೂರಲ್ಲಿ, ಸೌತ್ ಕೆನ್ನರಲ್ಲಿ. ನಮ್ಮ ತಂದೆ ಏನಂದರೆ ಅವರು ಆಸ್ತಿ ಬಿಟ್ಟು ಬಂದರು. ಯಾಕೆಂದರೆ ಯಾಕೆ ಬಂದ್ರೆ ಅವರು, ನಾನು ಕಾರ್ಮಿಕ ವರ್ಗದಲ್ಲಿರಬೇಕು, ಕಾಮ್ರೇಡ್ ಆಗಬೇಕು, ಲೆಫ್ಟಿಸ್ಟ್ ಮೈಂಡ್ ಅವ್ರದ್ದು, ನನಗೆ ಆಸ್ತಿ ಪಾಸ್ತಿ ಬೇಡ ಅಂತ ಹೇಳ್ಕೊಂಡು ನಮ್ಮನ್ನು ಸಿಟಿಗೆ ಕರ್ಕೊಂಡು ಬಂದರು. ನಮ್ಮ ತಾಯಿ ಜೊತೆ ಮದುವೆಯಾಗಿ ಸಿಟಿಗೆಲ್ಲೇ ಉಳ್ಕೊಂಡ್ರು. ಸಿಟಿಯಲ್ಲಿ ಉಳ್ಕೊಂಡು ಬಡವರು ನಾವು. ಆವಾಗ ಅವರು ಬಿಟ್ಟೇ ಬಂದರು, ಇವರು ಕೂಲಿ ಕೆಲಸಕ್ಕಿಳಿದ್ರು ನಮ್ಮ ತಂದೆ. ಅದರಿಂದ ನಮ್ಮ ಬಡತನ ಅದು ಜಾಸ್ತಿ ಆಯಿತು. ಇಲ್ಲ, ನಾವು ಹಳ್ಳಿಯಲ್ಲಿ ಇರ್ತಿದ್ರೆ, ನಮ್ಮ ಹಳ್ಳಿ ಬಂಟ್ವಾಳ ತಾಲೂಕು, ನಮ್ಮ ಬಿ ವಿ ಕಾರಂತ ಹುಟ್ಟಿದ ಊರೇ. ಬಿ ವಿ ಕಾರಂತ ಹುಟ್ಟಿದ ಮಂಚಿಯಲ್ಲಿ, ನಾವು ಪಚ್ಚನಾಟಕ ಕಳ್ಳಿಗೆ ಅಂದರೆ ಕಳ್ಳಿಗೆ ಜಾರಪ್ಪ ಪೂಜೆ ಅಂದರೆ ತುಂಬ ಫೇಮಸ್ ಅಲ್ಲಿ. ಅವಾಗ ಅಲ್ಲಿ ಅವರು ಸಿಟಿಗೆ ಬಂದು ಮದುವೆ ಆದಮೇಲೆ ನಾನು ಹಳ್ಳಿಗೆ ಹೋಗಲ್ಲ, ಇಲ್ಲಿ ಕಾರ್ಮಿಕ ಇದಾಗಿ ದುಡಿತೇನೆ, ಜನರ ಕಷ್ಟ ಸುಖದಲ್ಲಿ ಸ್ಪಂದಿಸಬೇಕು ನನಗೆ ಅಂಥೇಳಿ ಅಲ್ಲಿ ಅವರು ಕೂಲಿ ಕೆಲಸ ಮಾಡಿಕೊಂಡು. ನಮ್ಮ ಅಕ್ಕ ಬೀಡಿ ಕಟ್ಕೊಂಡು, ವಿದ್ಯೆ ಇಲ್ಲ ನಮಗೆ ಅವಾಗ, ಸ್ವಲ್ಪ ಸ್ವಲ್ಪ ವಿದ್ಯೆ ಓದಿಸಿದ್ರು ಅಣ್ಣಂದಿರಿಗೆ. ಆದರೆ ನನಗೆ ವಿದ್ಯೆ ಜಾಸ್ತಿ ಓದಿಸಿದ್ರು. ಇವನು ಏನಾದರೂ ಮಾಡ್ತಾನೆ, ಸ್ವಲ್ಪ ಬ್ರೈಟ್ ಇದ್ದಾನೆ ಇವನು ಕಲಿಯೋದ್ರಲ್ಲಿ ಅಥವಾ ವರ್ಕಲ್ಲಿ ಅಂತ ಹೇಳ್ಕೊಂಡು ನನ್ನ ಅಣ್ಣಂದಿರು ಕೂಲಿ ಕೆಲಸ ಎಲ್ಲ ಮಾಡಿ ನನ್ನನ್ನು ಓದಿಸಿದರು. SSLC ಪಾಸ್ ಮಾಡಿದೆ, PU ಓದೆ. PUಗೆ ಹೋದಾಗಲೇ ಏನಾಯ್ತಂದರೆ ಅಲ್ಲೂ ಕಷ್ಟ, ಬಡತನ ಇತ್ತು. PU ಮಾಡೋದಕ್ಕೂ ನಾವು ಒಂದು ಅಲ್ಲಿಗೆ ಫೀಸ್ ಕಟ್ಟೋಕ್ಕೂ ಕಷ್ಟ ಆಗ್ತಿತ್ತು. ನಮ್ಮ ತಂದೆ ವೀಕ್ಲಿ ಅವರಿಗೆ ಒಂದು 80 ರೂಪಾಯಿ ಏನೋ ಸಿಗೋದು, ಒಂದು ಅಣ್ಣಂದಿರು ಏನೋ ಬ್ಯಾಂಕ್ ವರ್ಕ್ ಎಲ್ಲ ಮಾಡಿಕೊಂಡು ಅದೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಎಲ್ಲ ಇದ್ದರು. ಅದರಿಂದ ಕಾರ್ಮಿಕ ವರ್ಗದಿಂದ ಬಂದಂಥ ನನಗೂ ಒಂದು ಕಾರ್ಮಿಕದ ಒಂದು ಮನೋಭಾವ ಇತ್ತು. ಈ ಸಮಾಜಕ್ಕೆ ಏನಾದರೂ ಸ್ಪಂದಿಸಬೇಕು, ಸಮಾಜದಲ್ಲಿ ಏನು ಆಗ್ತಾಯಿದೆ ಅದಕ್ಕೆ ನಾವು ವಿರುದ್ಧವಾಗಿ, ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತ ನನಗೊಂದು ಮನಸ್ಸಿತ್ತು. ತಂದೆಯ ಇದೇ ನನಗಿತ್ತು. ಅದರಿಂದ ನಾನು PUC ವರೆಗೆ ಓದಿದ್ರೂ ಮತ್ತೆ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದೆ. ಡ್ರಾಫ್ಟ್ಸ್ಮನ್, ನನಗೆ PUC ಹೋದ್ಮೇಲೆ ಏನೋ ಇಂಜಿನಿಯರಿಂಗ್ ಮಾಡಬೇಕು, ನಾನು ತಗೊಂಡದೇ ಇದು PCMB. ಆವಾಗ ತಾವು ನಮ್ಮ ಮನೆಯವರಿಗೂ ಓ ಇವನು PCMB ಓದ್ತಾನೆ, ಏನೋ ದುಡ್ದು ನಮಗೆ ಸಂಪಾದನೆ ಮಾಡ್ತಾನೆ ಅಂತ ಆಸೆನೇ ಇತ್ತು. ಕಾಲಕ್ರಮೇಣ ಏನಾಯ್ತಂದರೆ ನಮ್ಮ ಅಣ್ಣನ ಕೆಲಸನೂ ಹೋಯಿತು. ಅವನು ಕಾರ್ಮಿಕ ವರ್ಗದಲ್ಲಿ ದುಡ್ದು ಕಾರ್ಮಿಕ ವರ್ಗದ ವಿರುದ್ಧ ಅಂದರೆ ಅವರಿಗೆ ಅನ್ಯಾಯದ ವಿರುದ್ಧ ಹೋರಾಡಿದಾಗ ಅಲ್ಲಿಯ ಇವರನ್ನು ತೆಗೆದಾಕ್ಬಿಟ್ರು. ಇವನು ಹೋರಾಟದ ಮಾರ್ಗಿಟ್ಕೊಂಡ್ರೆ ಉಳಿದವ್ರಿಗೆ ಕಷ್ಟ ಆಗೋದಂತೆ. ಇದರಿಂದ ಬಡತನ ಜಾಸ್ತಿ ಆಯಿತು. ಆದರೂ ನಮ್ಮ ಅಕ್ಕ ಬೀಡಿ ಕಟ್ತಾ ನಮ್ಮನ್ನು ಸಾಕ್ತಾಯಿದ್ರು. ನಮ್ಮ ತಾಯಿ ತುಂಬ ಅನಾರೋಗ್ಯದಲ್ಲಿದ್ದರು, ನಮಗೆ ಆವಾಗ ಹೆಲ್ಪ್ ಮಾಡುವಂಥ ಇದಿರಲಿಲ್ಲ. ನಮ್ಮ ಸಣ್ಣ ಅಣ್ಣ ಎಲೆಕ್ಟ್ರಿಷಿಯನ್, ಅವನು ಕಾಂಟ್ರ್ಯಾಕ್ಟ್ ಮಾಡಿ ಕೆಲಸ ಮಾಡಿದ್ದೆ ಸ್ವಲ್ಪ ಸ್ವಲ್ಪ. ನನ್ನನ್ನು ಮಾತ್ರ ಏನೋ ಓದಿಸ್ಬೇಕು, ಓದ್ತಾನೆ ಅಂತ ನಾನು ಮುಂದೆ ಹೋಗ್ತಾಯಿದ್ದೆ. ಇದರ ಮಧ್ಯದಲ್ಲಿ ನನಗೇನಾಗಿತ್ತಂದರೆ, ನನ್ನ ತಂದೆ ಕಾಮ್ರೇಡ್ ಆದ್ರೂ ಅವರು ದೊಡ್ಡ ಯಕ್ಷಗಾನ ಆಡ್ತಿದ್ದಾರೆ ತಾಳಮದ್ದಲೇ. ಆ ಒಂದು ಬ್ಲಡ್ ಏನೋ ನನಗೆ ಬಂದಿರ್ಬೋದೇನೋ ಆರ್ಟ್. ನಾನು ಸಹ ಆವಾಗ ಯಕ್ಷಗಾನದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಓದುವಾಗಲೇ SSLC ಓದುವಾಗಲೇ ದುಡ್ಡಿಲ್ಲದಿದ್ರು ಅಲ್ಲಿ ಕಂಪ್ನಿ, ಯಕ್ಷಗಾನ ಕಂಪ್ನಿಗಳು ತುಂಬ ನಮ್ಮ ಮಂಗಳೂರು ಕಡೆ. ನನಗೆ ದುಡ್ಡಿಲ್ಲದಿದ್ರು ಆ ಟೆಂಟ್ ಎತ್ಕೊಂಡು ಕಳ್ತನದಿಂದ ನಾನು ಒಳಗೆ ಹೋಗ್ತಿದ್ದೆ. ನಾನು ಯಕ್ಷಗಾನ ನೋಡೋಕ್ಕೆ ಕಲಿಯುವ ಆಸೆ, ಆ ಆಸೆ ಹುಟ್ತಾ ಇತ್ತು. ಅಲ್ಲಿ ರಾತ್ರಿ 10 ಗಂಟೆಗೆ ಯಕ್ಷಗಾನ ಶುರು ಆದರೆ ಬೆಳಗಿನ ಜಾವ 6 ಗಂಟೆಗೆ ಮುಗಿದು. ನಾನು ಯಕ್ಷಗಾನ ಪ್ರತಿ ಶನಿವಾರ ಹೋಗ್ತಾ ಇದ್ದೆ. ಯಾರಾದರೂ ಪಾಸ್ ಕೊಟ್ಟರು ನಾನು ಹೇಳು, ಅದೊಂದು ಇಂಟ್ರೆಸ್ಟ್. ಅಲ್ಲಿ ಯಕ್ಷಗಾನ ನೋಡ್ತಾ ಕಲಿತಾ ಇದ್ದೆ ನಾನು. ಯಕ್ಷಗಾನದ ಹೆಂಗೆ ಅರ್ಥ ಹೇಳ್ತಾರೆ, ಹೆಂಗೆ ಕುಣಿತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ಅವರ ತಾಳ ಜ್ಞಾನ ಹೆಂಗಿದೆ ಅಂತ ಹೇಳ್ಕೊಂಡು ಅವರು ಚಂಡೆ ಹೊಡೆಯುವಾಗ ನಾನು ಮನೆಗೆ ಬಂದು ಒಂದು ಪಾತ್ರೆ ಇಟ್ಕೊಂಡು ನಾನು ಚಂಡೆ ಹೊಡಿತಿದ್ದೆ. ಅದು ಆ ತಾಳ ಜ್ಞಾನ ಬರ್ತಾಯಿದ್ದೆ. ನಿಜವಾಗಿ ನನಗೆ ಆವಾಗ ಇರಲಿಲ್ಲ. ನಾನು ಅದೇ SSLC ಓದುವಾಗ ಅಲ್ಲಿ ಯಕ್ಷಗಾನ ಕ್ಲಾಸ್ ಪ್ರಾರಂಭ ಆದಾಗ ಅಲ್ಲಿ ಯಕ್ಷಗಾನ ಒಬ್ಬರು ಆರ್ಟಿಸ್ಟ್ ಬಂದು ಹೇಳ್ತಾಯಿದ್ರು, ಯಕ್ಷಗಾನ ಕಲಿಸ್ತಾಯಿದ್ರು. ಆಗ ಚಂಡೆ ಹೊಡೆಯುವರು ಯಾರು ಅಂತ ಕೇಳಿದರು. ಆಗ ನಾನು ಮನೆಯಲ್ಲಿ ಕೂತು ಅಭ್ಯಾಸ ಮಾಡ್ತಿದ್ದೆಲ್ಲ ಚಂಡೆ ಆ ಕೆನರಾ ಹೈಸ್ಕೂಲ್, ನಾನು ಓದಿದ ಸ್ಕೂಲ್ ಕೆನರಾ ಹೈಸ್ಕೂಲ್ ಬಾರಿ ತುಂಬ ಫೇಮಸ್, ಈ ಕೆನರಾ ಬ್ಯಾಂಕಲ್ಲಿ ಇದೆಲ್ಲ ಅದು ಅವರದೇವರದು ಯಾರು ಹೊಡೆದು. ಆಗ ಚಂಡೆ ಇತ್ತಲ್ಲ, ನನಗೆ ಚಂಡೆ ಕೊಟ್ಟರು. ನಾನು ಚಂಡೆ ಹೊಡೆದು ನೋಡಿದೆ. ನೋಡಿದ ಅವ್ರಿಗೆ ನೀನು ಎಲ್ಲಿ ಕಲಿತೆ, ನಾನು ಕಲ್ತಿಲ್ಲ, ಯಕ್ಷಗಾನ ನೋಡಿಕೊಂಡು ಟೆಂಟ್ ಒಳಗೆ ಹೋಗಿ ಕಳೆದಿಂದ ಯಕ್ಷಗಾನ ನೋಡಿಕೊಂಡು ಮನೆಗೆ ಬಂದು ಚಂಡೆ ಹೊಡಿತಿದ್ದೆ. ಹೌದಾ, ಚೆನ್ನಾಗಿ ಹೊಡಿತಿದ್ಯಲ್ಲ ಅಂತ.
ಅಂದರೆ ಅದರಲ್ಲಿ ಮಟ್ಟೆ ತಾಳ ಎಲ್ಲ ತಾಳಗಳಲ್ಲಿವೆ. ಆ ತಾಳಜ್ಞಾನ ನನಗೂ ಇಲ್ಲ. ಯಾವ ತಾಳ ಅಂತ ಬಾಮಿನಿಯ ಷಟ್ಪದಿಯೋ ಅದೆಲ್ಲ ಇದೆಲ್ಲ ಅದು ಏನಿಲ್ಲದೆ ನಾನು ಹೊಡಿತಿದ್ದೆ. ಆಗ ಅವ್ರಿಗೆ ಖುಷಿ ಆಗ್ತಿತ್ತು, ಹೌದಾ, ನನಗೆ ಚೆಂಡೆ ಅಂತ ಕೊಟ್ಟರು. ಆವಾಗ ನನಗೆ ಚೆಂಡೆ ರಮೇಶ್ ಅಂತ ಹೆಸರು. ನೀವು ಬಡತನ ಕುಟುಂಬದಿಂದ ಬಂದಿದ್ದೀರಾ, ಈ ಕಡೆ ನಿಮ್ಗಾಗ್ಲೇ ಕಲೆಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ, ನಿಮ್ಮ ವಿದ್ಯಾಭ್ಯಾಸ ಹೇಗೆ ಮುಂದುವರೆಸಿದ್ರಿ, ಎಲ್ಲಿ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ವಿದ್ಯಾಭ್ಯಾಸ ಆಗ್ತಾ 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 ಅದನ್ನು ಮಾಡ್ತಿದ್ದೆ, ಇದನ್ನು ಮಾಡ್ತಿದ್ದೆ. SSLCವರೆಗೆ ನಾನು ಯಕ್ಷಗಾನ ಚೆಂಡೆ ರಮೇಶ್ ಅಂತ ಇತ್ತು. PUCಗೆ ಬಂದಾಗ ನಾನು ಕೆನರಾ ಹೈಸ್ಕೂಲ್ ಕೆನರಾ ಕಾಲೇಜಿಗೆ ಹೋದೆ ಫಸ್ಟ್ PUCಗೆ. ಆಗ ನನಗೆ ಏನಾಯ್ತಂದ್ರೆ ನಮ್ಮ ತಂದೆ ಅಣ್ಣಂದ್ರೆ ಏನು ಓದ್ತಾನೆ ಏನೋ ಮಾಡ್ತಾನೆ ಅಂತ ಒಂದು ಆಸೆ ಇತ್ತು. ಅದು ನನ್ನ ಮನಸ್ಸೆಲ್ಲ ಈ ಯಕ್ಷಗಾನದ ಬಗ್ಗೆನೇ ಇತ್ತು. ಏನು ಮಾಡಬೇಕು, ನಾನೊಂದು ರಂಗ ಪ್ರವೇಶ ಮಾಡಬೇಕು ಅಂತ. ಈ ಫಸ್ಟ್ PUCಗೆ ಬಂದಾಗ ಅಲ್ಲಿ ಯಕ್ಷಗಾನ ಒಂದು ಕಾಲೇಜ್ ಡೇ ಬರುತ್ತಲ್ಲ, ಅಲ್ಲಿ ಯಕ್ಷಗಾನ ಇದು ಮಾಡ್ತಾರೆ. ಕಲಿಯೋಕ್ಕಂತ ಕದ್ರಿ ವಿಷ್ಣು ಅಂತ ಒಬ್ಬರು ಬರ್ತಿದ್ರು, ಗ್ರೇಟ್ ಆ್ಯಕ್ಟರ್ ಅವರು. ಕಟೀಲು ಯಕ್ಷಗಾನ ಮೇಳದಲ್ಲಿ ಅವರಷ್ಟು ದೊಡ್ಡ ಆ್ಯಕ್ಟ್ರೆಸ್ ಯಾರಿಲ್ಲ, ಯಕ್ಷಗಾನ ಆರ್ಟಿಸ್ಟ್. ಅವರು ನಮಗೆ ಹೇಳ್ಕೊಡೋಕ್ಕೆ ಬಂದರು. 6 ಮಂತ್ ಇದ್ರು ಅವರು, ಆಮೇಲೆ ತೀರು ಹೋದರು. 6 ಮಂತಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಯಕ್ಷಗಾನ. ನನಗೆ ಆವಾಗ ಅನ್ನಿಸ್ತು 6 ಮಂತ್ ಕಲಿತಲ್ಲ, ಈ ಮನುಷ್ಯ ಥರನೇ ಆಗಬೇಕು ನನಗೆ ಅಂತ ಹೇಳ್ಕೊಂಡು ನಾನು ಹೋಮ್ವರ್ಕ್ ಜಾಸ್ತಿ ಮಾಡಿದೆ. ಈ ಇದು ಕುಣಿ ಕುಣಿತ, ಅದು ಹೆಂಗೆ ಕುಣಿದು, ತಾಳಜ್ಞಾನ, ಆ ಸ್ಪೀಚು, ಎಕ್ಸ್ಪ್ರೆಷನ್ಸು, ಆ ಲಯಗಳನ್ನೆಲ್ಲ ನಾನು ಮನೇಲಿ ಕೂತು ಕಲಿತೆ. ಕೆನರಾ ಕಾಲೇಜಲ್ಲಿ ನಾನು ಎಂಟ್ರಿ ಆದರೆ ಯಕ್ಷಗಾನ ಸ್ಟೇಜ್ ಹತ್ತಿದೆ. ಸ್ಟೇಜ್ ಹತ್ತುವಾಗ ಎಲ್ಲರಿಗೂ ಖುಷಿಯಾಯಿತು, ಓಹ್ ಇವನು ಇಷ್ಟು ಫೇಮಸ್ ಆಗಿಬಿಟ್ಟಲ್ಲ ಅಂತ ಎಲ್ಲರಿಗೂ ಖುಷಿಯಾಯಿತು, ನಮ್ಮ ತಂದೆಗೂ ಖುಷಿಯಾಯಿತು. ಆಮೇಲೆ ಅಲ್ಲಿಯೂ ವಿದ್ಯಾಭ್ಯಾಸ ಕಟ್ ಆಯ್ತು ನನಗೆ, ಯಾಕಂದರೆ ಫೀಸ್ ಕಟ್ಟಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು SSLCಗೆ ಓದುವಾಗಲೇ ನನಗೆ ಒಂದೇ ಶರ್ಟ್ ಒಂದೇ ಚಡ್ಡಿ, ಯಾಕಂದರೆ ಅದನ್ನೇ ಒಂದು ವಾರ ಹಾಕ್ಕೊಂಡು ನಾನು ಸ್ಕೂಲಿಗೆ ಹೋದವನು. ಸ್ಯಾಟರ್ಡೇ ಶನಿವಾರ ಬಂದಾಗ ಮಧ್ಯಾಹ್ನ ಅಂತ ರಜಾ ಅಲ್ವಾ, ಅದನ್ನು ಒಗೆದು ಸಂಡೇ ರಜಾ, ಮತ್ತು ಸೋಮವಾರ ಅದೇ ಶರ್ಟ್ ಚಡ್ಡಿ ಹಾಕ್ಕೊಂಡು ಹೋಗೋದು. ಅಂಥ ಒಂದು ಬಡತನದಲ್ಲಿ ಹುಟ್ಟಿದೆ. ನಾನು ಬ್ಯಾಗ್ ಇದರಲ್ಲಿ ಕುಳಿರಿಸಿದು ಹಿಂದೆ, ಇವನು ಕೊಳಕ ಅಂತ ಹೇಳ್ಕೊಂಡು ಅಂಥ ಒಂದು ಎನ್ವೈರ್ಮೆಂಟ್ ಆಗ ಕ್ರಿಯೇಟ್ ಇತ್ತು. ನನಗೆ ಆವಾಗಲೇ ಅನ್ನಿಸ್ತು, ಈ ಮನುಷ್ಯರು ಅಂದರೆ ಹೀಗೇನಾ, ಮನುಷ್ಯನ ಹೀಗೆ ನೋಡ್ತಾರೆ ಜನ, ಬಡತನ ಅಂದರೆ ಅದಕ್ಕೊಂದು ಸ್ಪಂದಿಸಲ್ವ ಅಂತ ಹೇಳ್ಕೊಂಡು ಆವಾಗಲೇ ನನಗಂದು ಆ ಏಮಿತ್ತು ಏನಾದರೂ ಮಾಡಲೇಬೇಕಂತ. ಅಷ್ಟು ಹೊತ್ತಿಗೆ ಏನಾಯ್ತಂದರೆ ತುಳುನಾಟಕಗಳು ನಮ್ಮ ಮಂಗಳೂರಲ್ಲಿ ಜಾಸ್ತಿ, ಕಮರ್ಷಿಯಲ್ ಒಂದು ತುಳುನಾಟಕಗಳ ಇದು, ಅದರ ಹವ್ಯಾಸನೂ ನಾನು ಇಟ್ಕೊಂಡೆ ಸ್ವಲ್ಪ ತುಳುನಾಟಕಗಳನ್ನು ಮಾಡಿಕೊಂಡು. ಈಗ ಈಗ ಮಾಡ್ತಾ ಮಾಡ್ತಾ ನಮ್ಮ ತಾಯಿಗೆ ಮತ್ತು ಅಣ್ಣಂದಿರಿಗೆ ಇವರಿಗೆ ನಾವು ಸಿಟ್ಟು ಬಂದು, ಇವನೇನು ಎಲ್ಲ ಕಲ್ಚರಿಗೆ ಹೋಗ್ತಾ ಇದ್ದಾರಲ್ಲ, ಓದೋಕ್ಕೆ ಇವನಿಗೆ ಮನಸ್ಸಿಲ್ವೆ, ಈಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಡ್ರಾಫ್ಟ್ಸ್ಮನ್ ಇಂಜಿನಿಯರಿಂಗ್, ಅದನ್ನು ಅವನು ಸರಿಯಾಗಿ ಇದು ಮಾಡ್ತಾರಲ್ಲ ಅಂತ. ನನ್ನ ಒಂದೇ ಒಂದು ಮನಸ್ಸಂದರೆ ಈ ಕಲೆಗೇನೆ ಇದಾಯಿತು ಸೀಮಿತ. ಕೊನೆಗೆ ಏನು ಮಾಡಬೇಕು ಏನು ಮಾಡಬೇಕಂತ ಗೊತ್ತಾಯಿತು, ಗೊತ್ತಾಗಿಲ್ಲ. ನಾನು ಡ್ರಾಫ್ಟ್ಸ್ಮನ್ ಆದಮೇಲೆ ಹೊರಗೆ ಬಂದೆ. ಆಗ ಕೆಲಸದ ಅಭಾವ ತುಂಬ ಇದಾಯಿತು, ಕೆಲಸ ಹುಡ್ಕೋಕ್ಕೆ ಕೆಲಸ ಇಲ್ಲ. ಕೊಟ್ಟರೆ ಕೆಲಸ ಕೊಟ್ಟರೆ ಅಲ್ಲಿ ಲಂಚ ಕೊಡಬೇಕು ಅಥವಾ ಇನ್ಫ್ಲುಯೆನ್ಸ್ ಮಾಡಬೇಕು ಅಂಥವ್ರಿಗಲ್ಲ. ಆವಾಗ ನಾನು ಕಾರು ತೊಳೆದು ಕ್ಲೀನ್ ಮಾಡಿಕೊಂಡು ಮನೆಗೆಲ್ಲ ಕೊಡ್ತಿದ್ದೆ. ಆಮೇಲೆ ಒಂದು ಕ್ರಮೇಣ ಏನಾಯ್ತು ಅಂದರೆ, ಒಂದು ದಿವಸ ನಮ್ಮ 1975 ಸಮುದಾಯ ತಂಡ ಹುಟ್ಕೊಳ್ತು. ನಮ್ಮ ಪ್ರಸನ್ನ ಅವರಿದ್ದಾರಲ್ಲ, ಅವರು ಬೆಂಗಳೂರಲ್ಲಿ ಸಮುದಾಯ ಸ್ಟಾರ್ಟ್ ಮಾಡಿ NST ಪಾಸ್ ಆದಮೇಲೆ ಅದೇ ಥರ ಅದೇ ವರ್ಷ 1975 ಮಂಗಳೂರು ಸ್ಟಾರ್ಟ್ ಆಯಿತು ಸಮುದಾಯ. ಆ ಸಮುದಾಯ ಬೇಸಿಕ್ ಆಗಿ ಒಂದು ಎಡಪಂಥೀಯ ಧೋರಣೆಯಿಂದ ಬಂದಂಥ ಒಂದು ತಂಡ ಅದು. ಆಗ ಲೋಹಿತಾಶ್ವ ಎಲ್ಲ ಇದ್ದಾರಲ್ಲ, ಲೋಹಿತಾಶ್ವ, ಶ್ರೀನಿವಾಸ ಮೂರ್ತಿ, ಆಮೇಲೆ ಸುಂದರ ರಾಜ್ ಇವರೆಲ್ಲ ಒಂದು ಕಡೆಯಿಂದ ಸಮುದಾಯದಿಂದ ಬಂದವರೆಲ್ಲ, ನಾವೆಲ್ಲ ಎಡಪಂಥೀಯ ಧೋರಣೆಯಿಂದಲೇ ಬಂದವರು. ಅದರಿಂದ ಅಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ರು. ಆ ನಾಟಕಕ್ಕೆ ನಾನು ಸೇರಿಕೊಂಡೆ ಸಮುದಾಯಕ್ಕೆ. ಆವಾಗಲೇ ನಮ್ಮ ತಂದೆಗೆ ಸಿಟ್ಟು ಬಂದು ತಾಯಿಗೂ ಹುಷಾರಿಲ್ಲ, ಇದೆಲ್ಲ ಇತ್ತು, ಇದೆಲ್ಲ ಏನು ಮಾಡೋಣ, ಇವನೇನು ಮಾಡೋಣ ಅಂತ. ಅಷ್ಟೊತ್ತಿಗೆ ಅಲ್ಲಿ ಇವ್ರಿಗೇನಾದ್ರು ನನ್ನಿಂದ ಮನೆಗೇನಾದ್ರೂ ಸಹಾಯ ಮಾಡಬೇಕಲ್ಲ ತಿನ್ನೋಕ್ಕಾದ್ರು, ಉಳಿದವರು ದುಡಿತಾ ಇದ್ರು ಅಣ್ಣಂದ್ರೆಲ್ಲ, ಅವ್ರ ತಂದು ಹಾಕ್ತಾರೆ, ಇವ್ರೇನು ಮಾಡಲ್ವಲ್ಲ ಅಂತ ಹೇಳ್ಕೊಂಡು ಇದು ಮಾಡಿದರು. ನಾನು ಒಂದು ಮನಸ್ಸು ಮಾಡಿ, ನನ್ನ ಹಾದಿ ಯಾವುದು, ನನ್ನ ಯೋಚನೆ ಯಾವುದು, ನಿಜವಾಗಿ ನನ್ನ ಗುರಿ ಏನು. ನಿಜವಾಗಿ ಮನುಷ್ಯನಿಗೆ ಒಂದು ಗುರಿ ಇರಬೇಕು, ಆ ಗುರಿ ಇಟ್ಟಾಗಲೇ ಅವನಿಗೊಂದು ಸಾಧನೆಯಿಂದ ಬರುತ್ತೆ. ನನ್ನ ಗುರಿ ಇದೆ, ಹೋರಾಟದ ಒಂದು ಗುರಿ, ಅದು ಹೆಂಗೆ ಯಾವ ರೀತಿಯ ಹೋರಾಟ ಅಂದರೆ ನಾಟಕ ಮುಖಾಂತರ ಹೋರಾಟ ಮಾಡೋದು. ಅದಕ್ಕೆ ಸಮುದಾಯವನ್ನು ಸೇರಿಕೊಂಡೆ. ಸಮುದಾಯದಲ್ಲಿ ಬೀದಿ ನಾಟಕಗಳೆಲ್ಲ ಪ್ರಾರಂಭ ಆಯಿತು. ಅಷ್ಟೊತ್ತಿಗೆ 3ನೇ ರಂಗಭೂಮಿಯಲ್ಲಿ ಬಾದಲ್ ಸರ್ಕಾರ ಅಂತ ವೆಸ್ಟ್ ಬೆಂಗಾಲ್, ಇತ್ತೀಚೆಗೆ ಅವರು ತೀರು ಹೋದರು, ಅವರು ಎಂಟ್ರಿ ಆದರು ಕರ್ನಾಟಕಕ್ಕೆ. ಕರ್ನಾಟಕಕ್ಕೆ ಎಂಟ್ರಿ ಆದಾಗ ನಾನು ಮಂಗಳೂರಿಗೆ ಎಂಟ್ರಿ ಆದರು. ಅವರ ವರ್ಕ್ಶಾಪಲ್ಲಿ ನಾನು ಭಾಗಿಯಾದೆ. ವರ್ಕ್ಶಾಪಲ್ಲಿ ಭಾಗಿಯಾದಾಗ ಅವರಿಗೆ ನನ್ನನ್ನು ನೋಡಿ ಒಂಥರ ಇದಾಯಿತು, ಓಹ್ ಇವನು ಬಾಡಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆಲ್ಲ, ನೀನೇನು ಮಾಡ್ತಿದ್ಯಾ ಅಂತ ಹೇಳಿದರು. ನಾನು ಯಕ್ಷಗಾನ ಕಲ್ತಿದ್ದೀನಿ ಸರ್ ಅಂತ. ಹೌದಾ? ಈ ಸಂಬಂಧಗಳು ಜಾಸ್ತಿ ಆಯಿತು ಬಾದಲ್ ಸರ್ಕಾರಕ್ಕೂ ನನಗೂ. ಅವರು 3ನೇ ರಂಗಭೂಮಿ, ಅದು ಫೇಮಸ್ ಥರ್ಡ್ ಥಿಯೇಟರ್ ಅಂತ ಹೇಳ್ತಾರೆ,
ಮೂರನೇ ರಂಗಭೂಮಿಗೆ. ತರ್ಡ್ ಥಿಯೇಟರಲ್ಲಿ ನಾನು ನಿಪುಣತೆಯನ್ನು ಪಡೆದೆ ಅವರಿಂದಲೇ. ಅವರೇ ನನಗೆಲ್ಲ ಹೇಳಿಕೊಟ್ಟರು ಎಲ್ಲ. ಅದು ಬೀದಿ ನಾಟಕಕ್ಕೆ ನನಗೆ ತುಂಬ ಈಸಿಯಾಗಿ. ಬೀದಿ ನಾಟಕದಲ್ಲಿ ಏನಂದರೆ ಬಾಡಿ ಲ್ಯಾಂಗ್ವೇಜ್ ಮತ್ತು ಸ್ಪೀಚ್ ಅಂದರೆ ಸಿಂಬಾಲಿಕ್ ಆದ ಮೈಮ್ ಎಲ್ಲ ಬಂದಿರುತ್ತೆ ಅದರಲ್ಲಿ. ಎಲ್ಲ ಕೆಲವು ಪ್ರಾಪರ್ಟೀಸ್ ಇಲ್ಲ, ಸಿಂಬಾಲಿಕ್ ಆಗಿ ನಾನು ಮೈಮ್ ಫೈನ್ ತೆಗೆದ್ರೆ ಇದನ್ನು ನೋಡೋದು ಓದೋದು ಈ ಬರೆಯೋದು ಆಮೇಲೆ ಪೆನ್ ತೆಗೆದು ಅದನ್ನು ಇದು ಇದೆಲ್ಲ ಮೈಮ್. ಇದೆಲ್ಲ ನೋಡೋ ಈ ಫಿಂಗರ್ ಮೂಮೆಂಟ್ಸು ಆಮೇಲೆ ಬಾಡಿ ಮೂಮೆಂಟ್ಸ್ ನೋಡಿ ಓ ನೀನು ಮೈಮ್ ಆ್ಯಕ್ಟರ್ ಆಗಬಾರ್ದು ಅಂತ ಅವರೇ ಕೇಳಿದರು. ಸರ್, ನೀವು ಹೇಳ್ತಾ ಇದ್ರಿ ಅಂದರೆ ನನ್ನ ಬಾಲ್ಯ ತುಂಬಾ ಕಷ್ಟಕರವಾಯಿತು, ಬಡತನದ ಕುಟುಂಬದಿಂದ ಬಂದಿದ್ದೆ ಅಂತ ಹೇಳಿದ್ರಿ. ಅದಾದ ನಂತರ ನಿಮಗೆ ಚಂಡೆ ರಮೇಶ್ ಆಗಿ ನಿಮಗೆ ತುಂಬ ಹೆಸರುವಾಸಿ ಆದ್ರಿ, ಅದಾದ ನಂತರ ಮೈಮ್ ರಮೇಶ್ ಆಗಿ ಹೇಗೆ ಹೆಸರು ಬದಲಾಯಿತು? ಈ ಅದೇ ನಾನು ಹೇಳಿದ್ದೀನಲ್ಲ, ಬೀದಿ ನಾಟಕದಿಂದ ನನಗೆ ಬಾಡಿ ಲ್ಯಾಂಗ್ವೇಜ್ ಬಾಡಿ ಮೂಮೆಂಟ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ನನಗೆ ತುಂಬ ಇದೆ. ಯಾಕಂದರೆ ನನಗೆ ಆವಾಗ ಅನ್ನಿಸ್ತು ಮಾತು ಬೆಳ್ಳಿ ಮೌನ ಬಂಗಾರ. ನನಗೆ ಅನ್ನಿಸ್ತು ಮಾತಿಗಿಂತ ಮೌನವೇ ಬೆಸ್ಟ್ ಅಲ್ವಾ. ನಾನು ಬಾಡಿ ಲ್ಯಾಂಗ್ವೇಜಲ್ಲೇ ತೋರಿಸಿದ್ರೆ ಅಷ್ಟು ಒಳ್ಳೆಯದಲ್ವೇ. ಮಾತು ಮಾತು ಮಾತು, ಈ ಪುಡಾರಿಗಳು ಮಾತಾಡ್ತಾರೆ, ಅವರು ಮಾತಾಡ್ತಾರೆ, ಏನು ಮಾತು ಮಾತು ಮಾತು. ನನ್ನ ಭಾವಾಭಿನಯವನ್ನು ನನ್ನ ಅಂತರಾಳದಲ್ಲಿ ತೊಡಗಿಸಿಕೊಂಡು ಈ ಆಂಗಿಕ ಅಭಿನಯದಿಂದ ಜನಗಳನ್ನು ಹೆಂಗೆ ಆಕರ್ಷಣೆ ಮಾಡ್ಬೋದು ಅಂತ ನಾನು ಮೈಮಿಗೆ ಹೆಚ್ಚು ಒತ್ತು ಕೊಟ್ಟೆ. ಮೈಮಿಗೆ ಹೆಚ್ಚು ಒತ್ತು ಕೊಟ್ಟು ನಾನು ಮಾಡ್ತಾಯಿದ್ದೆ ಮೈಮ್ ಒಂದು ಸಣ್ಣ ಪುಟ್ಟ ಅಬ್ಸರ್ವೇಷನ್ ಮಾಡಿ ಅದನ್ನು ಮೈಮ್ ಶೋ ಮಾಡ್ತಾಯಿದ್ದೆ. ಜನ ತುಂಬ ಇಷ್ಟಪಡ್ತಾಯಿದ್ರು. ಆಮೇಲೆ ನನಗೆ ಕೆಲವರು ನೋಡಿ ನೋಡಿ ನೀನು ಯಾಕೆ ಕೆಲವು ಸಂಸ್ಥೆಗಳು ಕರೆಯೋಕ್ಕೆ ಶುರು ಮಾಡಿದ್ರು, ನೀನು ಇಲ್ಲಿ ಮಾಡಿದ್ರು. ಆಗ 100 ರೂಪಾಯಿ 200 ರೂಪಾಯಿ ಕೊಡೋದು ಅದು 10 ನಿಮಿಷ ಕಾರ್ಯಕ್ರಮಕ್ಕೆಲ್ಲ. ಹೀಗೆ ನನ್ನ ಜೀವನ ಆವಾಗ ಸಾಗ್ತಾಯಿತ್ತು. ನನಗೆ ಆವಾಗ ಅನ್ನಿಸ್ತು ಮೈಮಿಗೆ ನಾನು ಕೆಲವರ ಓದಿದೆ ಮತ್ತು ಪುಸ್ತಕ ಕೆಲವು ಓದಿದೆ. ಈ NST ಬಂದವರೆಲ್ಲ ಅಲ್ಲಿ ಮೈಮ್ ಕ್ಲಾಸ್ ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಅದಕ್ಕೇನೇನು ಆಗಬೇಕಂತ ನಾನು ಕೇಳ್ತಿದ್ದೆ. ಅದಕ್ಕೆ ಕಥಕ್ಕಳಿ ಕಲಿಬೇಕು, ಆಮೇಲೆ ಭರತನಾಟ್ಯ ಕಲಿಬೇಕು ಅಂತ ಹೇಳಿದರು. ನನಗೆ ಆವಾಗ ಅನ್ನಿಸ್ತು ಭರತನಾಟ್ಯದಲ್ಲಿ ಮೈಮಿನ ಅಂಶ ತುಂಬ ಇದೆ ಮತ್ತು ನವರಸದ ಅಂಶ ತುಂಬ ಇದೆ, ನಮಗೆ ಮೈಮಿಗೆ ಹತ್ತಿರವಾದದ್ದು. ಆವಾಗ ನನಗೆ ತುಂಬ ಇದಾಯಿತು, ನನಗೆ ಭರತನಾಟ್ಯ ಕಲಿಬೇಕಲ್ಲ ಮೈಮಿಗೋಸ್ಕರ ಅಂತ ಹೇಳುವಾಗ ದುಡ್ಡಿಲ್ಲ ಏನು ಮಾಡೋಣ ಅಂತ. ದುಡ್ಡಿಲ್ಲದಿರೋ ತೊಂದರೆ ಇಲ್ಲ, ಹೋಗಲೇಬೇಕೇನಾದ್ರು ಮಾಡಿ ಅಂಥೇಳಿ ಎಲ್ಲರ ಹತ್ರ ನನ್ನ ಮೈಮ್ ಒಂದು ಹಾಕಿಸಿ, ನಾನು ಆ ಮೈಮ್ ಹಾಕಿಸಿ ಅಂತ ನನಗೆ ಆವಾಗ ನಾನು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ದುಡ್ಡು. ನಾನು ಆವಾಗ US ಕೃಷ್ಣರಾವ್ ಅಂತ ಇದ್ದರು, ಈ ಪ್ರಭಾತ್ ಕಲಾವಿದರು, ಅರುಣ್ ಕಲಾವಿದರು, ಅರುಣ್ ಅಂತ ಒಬ್ಬ ಇದ್ದ ಪ್ರಭಾತ್ ಕಲಾವಿದರು, ಅವರ ತಂದೆ ಅದು, ಅವರು US ಕೃಷ್ಣರಾವ್ ಅಂತ. ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ಸರ್ ನಿಮ್ಮ ಹತ್ರ ಭರತನಾಟ್ಯ ಕಲಿಬೇಕಂತ. ಹೌದಾ, ದುಡ್ಡಾಗುತ್ತೆ ಕಣೋ ಇಷ್ಟು ದುಡ್ಡಾಗುತ್ತೆ. ಸರ್ ದುಡ್ಡು ನನಗೆ ನೀವೇನು ಹೇಳ್ತೀರಾ ನೀವು ಅದು ನಾನು ಮಾಡ್ತೀನಿ, ನನಗೊಂದು ಇದು ಕಳಿಸಿ ಆಯ್ತಂತ ಒಪ್ಕೊಂಡ್ಬಿಟ್ರು. 50 ರೂಪಾಯಿ ನನಗೆ ಚಾರ್ಜ್ ಮಾಡಿರು ತಿಂಗಳಿಗೆ, ಮತ್ತು ಅವರು ಹೇಳಿದ ಕೆಲಸ ನಾನು ಮಾಡ್ತಿದ್ದೆ. ಹಾಗೆ ಭರತನಾಟ್ಯ ಕಲ್ತಂತ ಅವರಿಗೆ ಖುಷಿಯಾಯಿತು. ನನ್ನ ಬಾಡಿ ಮೂಮೆಂಟ್ಸ್ ಎಕ್ಸ್ಪ್ರೆಷನ್ ನೋಡಿ ಮತ್ತು ನನ್ನ ಡೆಡಿಕೇಷನ್, ಮೇನ್ ಡೆಡಿಕೇಷನ್ ಮತ್ತು ಕಮಿಟ್ಮೆಂಟ್. ಅವರು ಹೇಳದಿದ್ದರು ಬೆಳಿಗ್ಗೆ ಏಳು ಎದ್ದು ನಾನು ತಕ್ಷಣ ಅಲ್ಲಿ ಕೂತು ನಿಂತಿದ್ದೆ. ತಕ್ಷಣ ನಾನು ಆವಾಗ ದುಡ್ಡು ಇಲ್ಲಿಂದ ಸಹ ಮೈ ಮಾಡ್ತಾ 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 ಈಗ ಸ್ಲೋಲಿ ಮೈ ಮಾಡ್ತಾ 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 ಅಂತ ಕೆಲವೆಲ್ಲರೂ ನನ್ನ ಮೈಮ್ ರಮೇಶ್ ಅಂತ ಕೂಗಿದರು. ನಾನು ಹೋದ ತಕ್ಷಣ ಮೈಮ್ ಮೈಮ್ ಅವರೆಲ್ಲ ಹೇಳಿದು ಮೈ ಮಾಡಿ ತೋರಿಸಿ ಅಂತ. ಮಾತು ಬೇಡ ನಮಗೆ, ಮೈ ಮಾಡಿ ತೋರಿಸಿ ನಾಟಕ. ಆಮೇಲೆ ನಾಟಕ ಮಾಡ್ತಿದ್ದೆ ತುಳು ನಾಟಕ. ಆಮೇಲೆ ಏನಾಯಿತು ಅಂದರೆ ಭರತನಾಟ್ಯ 8 ವರ್ಷ ಕಲಿತೆ. 8 ಇಯರ್ಸ್ ಅಂದರೆ ನಾನು ಸಮುದಾಯಕ್ಕೆ ಮೊದಲೇ ಅದು 8 ಇಯರ್ಸ್ ಕಲ್ತುಬಿಟ್ಟೆ ಅಲ್ಲಿ. ಅಲ್ಲಿ ನಾನು ಕಾಲೇಜ್ ಹೋದಾಗಲೇ ಅಂದರೆ ಕಾಲೇಜ್ ಎಂಟ್ರಿ ಆದಾಗಲೇ ಇದನ್ನು ನಾನು ತಿಳ್ಕೊಂಡ್ಬಿಟ್ಟಿದ್ದೆ ಸಮುದಾಯಕ್ಕೆ ಸೇರುವಾಗ ಬೇಕು 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 ಅಂತ ಹೇಳೋದು. ಭರತನಾಟ್ಯ 8 ವರ್ಷ ಕಲಿತು. ನನಗೆ ವಿದ್ವತ್ ಮಾಡೋಕ್ಕೆ ದುಡ್ಡಿಲ್ಲ. ಅವ್ರು ಹೇಳಿದ್ರು ವಿದ್ವತ್ತಿಗೆ 25,000 ರೂಪಾಯಿ ಖರ್ಚಾಗುತ್ತೆ, ಅಷ್ಟು ಖರ್ಚಾಗುತ್ತೆ, ಆಮೇಲೆ ಇವರಿಗೆ ಇದು ಕೊಡಬೇಕು ಅದು ಕೊಡಬೇಕು. ನಾನು ದುಡ್ಡಿಲ್ಲ, ಬೇಡ ಸರ್ ನಾನು ವಿದ್ವತ್ ಮಾಡಲ್ಲ, ನನಗೆ ಇಷ್ಟು ವಿದ್ಯೆ ಕೊಟ್ಟರಲ್ಲ ಸಾಕು, ಇದು ಮೈಮಿಗೆ ನನಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮೈಮಿಗೆ ಕಥಕ್ಕಳಿ ಇಂಪಾರ್ಟೆಂಟ್ ಅಂದರೆ ಅವ್ರು ಕೂಡ ವೈಶಾಖ ಸ್ಥಾನ, ಆಮೇಲೆ ಮುದ್ರೆಗಳು, ಆ ಮುದ್ರೆ ಬರೋ ಕರಿಯೋದ ಇದು ಆ ಮೂಮೆಂಟ್ಸ್ ಎಲ್ಲ ನೋಡೋ ನನಗೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಕಥಕ್ಕಳಿ ಕಥಕ್ಕಳಿನ ಕಲಿಬೇಕಂತ ಆಯ್ತಾ. ಆಗ ಕಥಕ್ಕಳಿ ಸ್ಟೂಡೆಂಟ್ ಒಬ್ಬ ಕಲಾಮಂಡಲದಲ್ಲಿ ಬಂದವರಿದ್ದರು, ಅವರಿಂದ ನಾನು ಒಂದು 2-3 ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದೆ. ಹೀಗೆ ಇದೇ ಬಡತನ ಮನೇಲಿ ಬೈತಾಯಿದ್ರು. ಆಮೇಲೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಸಮುದಾಯದ ಇದೆಲ್ಲ ನಿಂತು ಹೋಯಿತು. ಆವಾಗ ಸಮುದಾಯ ಒಂದು ಮೂಮೆಂಟ್ ಇತ್ತಲ್ಲ, ಲೆಫ್ಟಿಸ್ಟ್ ಮೂಮೆಂಟ್. ಪ್ರಸನ್ನ ಬೇರೆ ಕಡೆ ಹೋದರು, ಬೆಂಗಳೂರು ಕಡೆ ಹೋದರು. ನಮ್ಮದು ಒಂದು ಇದಾಯಿತು ನಮ್ಮಲ್ಲಿ, ಯಾಕಂದರೆ ಕೆಲವರಿಗೆ ಲೆಫ್ಟಿಸ್ಟ್ ಅಂತ ಎಡಪಂಥೀಯ ಧೋರಣೆ ಅಂದ ತಕ್ಷಣ ಯಾಕೆ ಅಂತ ಆಗ್ತಿತ್ತು. ನಾನು ನಾಟಕವನ್ನು ಎಡಪಂಥೀಯ ಧೋರಣೆ ನಾಟಕಗಳನ್ನು ಮಾಡ್ತಿದ್ದೆ, ಎಡಪಂಥೀಯ ಧೋರಣೆಯ ಮೈಮನ್ನು ಮಾಡ್ತಿದ್ದೆ. ಯಾಕಂದರೆ ನಾನು ಮಡಿಕೇರಿಯಲ್ಲಿ ಒಂದು ನಾನು ಅವಾಗ NGO ಸೇರಿದೆ. NGO ನಾನು ಕರೆಸಿದರು, ಇವನು ನಾಟಕ ವಿಭಾಗಕ್ಕೆ ನನ್ನನ್ನು ಕರೆಸಿದರು. NGO ನೀನು ಸಾಂಸ್ಕೃತಿಕ ಚಟುವಟಿಕೆ ಮಾಡಬೇಕು, ಬೀದಿ ನಾಟಕಗಳನ್ನು ಮಾಡಬೇಕು ಅಂತ. ಹಾಗೆ ನಾನು ಕುಶಾಲನಗರದಲ್ಲಿ ಹೋಗುವಾಗ ಯಾಕಂದರೆ ಗುಜರಾತಿಂದ ಬಂದಿದ್ದರು, ಅವಾಗ ಪಬ್ಲಿಕ್ ಸೇರಬೇಕಲ್ಲ,
ಪಬ್ಲಿಕ್ ಸೇರ್ಬೇಕಾದ್ರೆ ಏನು ಮಾಡೋಣ ಅಂತ ಹೇಳಿದರು. ಆಗ ನನ್ನನ್ನು ನೀನು ಒಂದು ಮೈ ಮಾಡ್ತೀಯ ಅಂತ ಕೇಳಿದ್ರು. ಆಗ ನಾನು ಬೆಗರ್ ಮ್ಯಾನ್ ಅಂತ ಒಂದು ಮೈ ಮಾಡಿದ್ದೆ, ಹಂಗ್ರಿ ಮ್ಯಾನ್. ಅದು ಫೇಮಸ್ ಆಯಿತು, ಅದು ರೋಡಲ್ಲೇ ಮಾಡಿಬಿಟ್ಟೆ. ರೋಡಲ್ಲಿ ಮಾಡುವಾಗ ಜನ ರಶ್ ಆದರೂ ನನಗೆ ಕಲೆಕ್ಷನ್ ಆಯಿತು ದುಡ್ಡು, ಒಂದು 300-400 ರೂಪಾಯಿ ಅಲ್ಲೇ ಸ್ಪಾಟ್ ಕಲೆಕ್ಷನ್ ದುಡ್ಡು ಬಿಸಾಕಿದ್ರಲ್ಲಿ ಕೈಗೆ ಕೊಟ್ಟರು. ಓ, ನನ್ನ ಮೈಮ್ ಇಷ್ಟು ಗ್ರೇಟ್ ಆಗುತ್ತಾ? ಆಗ ನಾನು ಯಾಕೆ ಇದ್ರಲ್ಲಿ ಮುಂದುವರಿಸಬಾರ್ದು, ನಾನು ಮೈಮ್ ಮಾಡಿಯೇ ತೋರಿಸ್ತೀನಿ. ಆಮೇಲೆ ನಾನು ಮೈಮನ್ನು 1.5 ಗಂಟೆ ಒಬ್ಬನೇ ಆನ್ ಸ್ಟೇಜ್ ಮಾಡಿದೆ. ಜನ ಇಷ್ಟಪಟ್ಟರು, ಓ ಇವನು ಇಷ್ಟೊಂದು ಲ್ಯಾಂಗ್ವೇಜ್, ಇಷ್ಟೊಂದು ಇದು ಡೆಡಿಕೇಟ್ ಮಾಡಿದಾನಲ್ಲ ಬಾಡಿಗೆ ಅಂತ ಹೇಳುವಾಗ ಎಲ್ಲರೂ ಇಷ್ಟಪಟ್ಟರು. ಅಷ್ಟೊತ್ತಿಗೆ 80 ನಾನು ಮೂಮೆಂಟಲ್ಲಿದ್ದೆ. 81 ನಮ್ಮ ತಾಯಿ ತೀರು ಹೋದರು. ತಾಯಿ ತೀರು ಹೋದಾಗ ಇನ್ನೇನು ಮಾಡೋದು ಅಂತ ಹೇಳೋದು, ಎನ್ ಜಿ ಓ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಕೊನೆಗೆ ಅದೇ ಮಾಡ್ತಾ ಮಾಡ್ತಾ ಮೈಮ್ ರಮೇಶ್, ಮೈಮ್ ರಮೇಶ್, ಮೈಮ್ ರಮೇಶ್ ಅಂದರೆ ಹೆಸರು ಒಂದು ಎಲ್ಲ ಕೂಕ್ರು ಮೈಮ್ ಮೈಮ್ ರಮೇಶನೂ ಹೇಳ್ತಾ ಇರಲಿಲ್ಲ, ಮೈಮ್ ಅಂತ ಹೇಳ್ತಾ ಇರೋದು. ಆವಾಗ ಏನಾಯಿತು, ನಾನು ಕಲಿತ ಸ್ಕೂಲೆಲ್ಲ ನನಗೆ ಇದಾಗಿ ಒಂದೊಂಥರ ಹೇಟ್ ಮಾಡ್ತಿದ್ರಲ್ಲ, ಇವನು ಕೊಳಕ ಕೊಳಕ ಅಂತ. ಅಂಥವರೆಲ್ಲ ಸ್ವಲ್ಪ ಪಬ್ಲಿಕ್ಕಿಗೆ ಬಂದರು, ನನ್ನ ಹೆಸರನ್ನ ಹೇಳ್ಕೊಸು ಮಾಡಿದರು, ನನ್ನ ಹತ್ತಿರ ಹತ್ತಿರ ಬಂದರು, ಪೇಪರಲ್ಲಿ ಹೆಸರು ಬಂದರು. ನನಗೆ ಪೇಪರಲ್ಲಿ ಬಂದ ತಕ್ಷಣ ಹೆಸರು ಬಂದು ಆಕಾಶವಾಳಿ ಇಂಟ್ರಿ ಆಯಿತು. ನಮ್ಮ ತಂದೆ ಆಕಾಶವಾಳಿ ಇಂಟ್ರಿ ನೋಡ್ಕೊಳ್ಳೋ, ನನ್ನ ಮಗ ಇಷ್ಟು ಓದೋದಿದ್ದರೂ ಇಷ್ಟು ಬೆಳೆದಲ್ವಾ ಅಂತೇಳಿ ಅವರಿಗೂ ಖುಷಿಯಾಯಿತು. ಹಾಗೆಯೇ ನಾನು ಅಲೆಮಾರಿ ಆದೆ ಕಾಸರಗೋಡು, ಎಲ್ಲೆಲ್ಲಿ ಹೋಗೋದು ಎಲ್ಲೆಲ್ಲಿ ಹೋಗೋದು, ನಮ್ಮ ಮೈ ಮಾಡೋದು ಕಾಸರಗೋಡಲ್ಲಿ. ಆಮೇಲೆ ಮಂಗಳೂರು ನನಗೆ ಸಾಕಾಯಿತು, ಅಂದರೆ ಅಲ್ಲಿ ಅಭಿವ್ಯಕ್ತ ಅಂತ ಕರೆದ್ರು, ಅಭಿವ್ಯಕ್ತದಲ್ಲಿ ನಾನು ಜಾಯ್ನ್ ಮಾಡಿದ್ರು. ಅಲ್ಲಿ ನಾನು ಕೆಲಸಕ್ಕೆ ಹೋದೆ, ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೂ ನನಗೆ ಇಷ್ಟ ಆಗಿಲ್ಲ, ಯಾಕಂದರೆ ಅದು ಒಂದು ಎನ್ ಜಿ ಓ ಸಂಸ್ಥೆ. ಎನ್ ಜಿ ಓದವರು ಹಣ ಮಾಡಿಕೊಂಡು ಅವರವರು ದುಡ್ಡು ಮಾಡಿಕೊಂಡು ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಉಳಿದವ್ರನ್ನ ಬಡವರಿಗೆ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅದು ನನಗೆ ಇಷ್ಟ ಆಗಿಲ್ಲ, ಅಲ್ಲೂ ಬಿಟ್ಟೆ. ಆಮೇಲೆ ಆಯನ ಅಂತ ಒಂದು ತಂಡ ಕಟ್ಟಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಆಯನ ತಂಡದಲ್ಲಿ ನಾಟಕ ಮಾಡಿದೆ. ಅಲ್ಲಿ ಪ್ರಥಮ ನಾಟಕ ನಂದು ಕುರಿ, ಎಮ್ ಎಸ್ ಸತ್ಯು ಬರೆದದ್ದು ಕುರಿ ನಾಟಕ ಮಾಡೋದು ಸಕ್ಸಸ್ ಆಯಿತು. ಓ, ನಾನು ಡೈರೆಕ್ಟ್ರು ಆಗ್ಬೋದಲ್ಲ ಅಂತ ನನಗೆ ಆಗ ಅನ್ನಿಸ್ತು. ಕಲಿತಂಥ ವಿಷಯಗಳನ್ನ ನಮಗೆ ತಿಳಿಸ್ಕೊಡಿದ್ರೆ, ಹೇಗೆ ಕಲಿತ್ರೆ, ಎಷ್ಟು ಕಷ್ಟಪಟ್ಟೆ ಅಂತ ತಿಳಿಸ್ಕೊಡಿದ್ರೆ. ಆದರೆ ಒಂದು ಕಡೆ ನೀವು ನೆಲೆ ನಿಂತದ್ದು ಎಲ್ಲಿ, ರಂಗಾಯಣದಲ್ಲಿ ಇರಬಹುದು ಅಥವಾ ನೀವು ನೆಲೆ ನಿಂತು ನಾನು ಒಬ್ಬರಿಗೆ ಹೇಳ್ಕೊಡ್ಬೋದು ನನ್ನ ವಿದ್ಯೆ ಅಂತ ಎಲ್ಲಿ ನಿಮ್ಗೆ ಅನ್ನಿಸ್ತು? ನನಗೆ ಅನ್ನಿಸ್ತಂದ್ರೆ ನಾನು ಅಲೆಮಾರಿ ಹೋದೆಲ್ಲ, ಎಲ್ಲೆಲ್ಲ ಹೋದಾಗ ಕೊನೆಗೆ ನನ್ನ ಫ್ರೆಂಡ್ ಒಬ್ಬ ಸುಕುಮಾರ್ ಕೇಕಡನ್ನು ಕೇರಳಕ್ಕೆ ಬಾ ಅಂದ ಕಾಸರಗೋಡಿಗೆ. ಯಾಕೆಂದ ಕೇಳಿದೆ, ನನಗೆ ಅಲ್ಲಿ ತಂಡ ಕಟ್ಟಬೇಕಂತ. ಓಹ್, ನನಗೊಂದು ನೆಲೆ ಸಿಗ್ಬೋದು ಅಂತ ಹೇಳ್ಕೊಂಡು ಅವನ ಜೊತೆ ಹೋದೆ. ಅವನ ಜೊತೆ ಹೋಗಿ ಅಲ್ಲಿ 3 ವರ್ಷ ನಾನು ಒಂದು ತಂಡ ಕಟ್ಟಿದೆ. ಫಸ್ಟ್ ತಂಡ ಕಟ್ಟುವಾಗ ಅವರ ದುಡ್ಡಿರಲಿಲ್ಲ. ಈಗ ಅಮೆಚೂರಿಗೆ ಹವ್ಯಾಸ ತಂಡಗಳಿಗೆ ಫಸ್ಟ್ ನಮಗೆ ದುಡ್ಡಿನ ಅಭಾವ ತುಂಬ ಇದೆ, ಖರ್ಚು ಇದೆ, ಇದಿದೆ, ಜನ ದುಡ್ಡು ಕೊಡಲ್ಲ ಪಾಕೆಟಿಂದ. ನಾವು ಆವಾಗ ಕೈಯಿಂದಲೇ ಹಾಕಿ ಬೇಡಿಯೆಲ್ಲ ಮಾಡ್ತಾಯಿದ್ದದ್ದು ಥಿಯೇಟರ್. ಕಾಸರಗೋಡು ಏನು ಮಾಡಿದೆ, ದುಡ್ಡಿಲ್ಲ ಅಂತ ಹೇಳ್ಕೊಂಡು ಆಗ ಅವನು ನನಗೆ ಹೇಳಿದ, ನೀನು 1.5 ಗಂಟೆ ಮೈ ಮಾಡ್ತೀಯ ಅಂತ ಕೇಳಿದ. ಹೌದು ಕಡೋ, ನಾನು ಮಾಡಿದೆ. ನಾನು ಹವ್ಯಾಸಿ ತಂಡದಿಂದ ಬಂದವನು ಮತ್ತು ಸಾಮಾಜಿಕ ಜ್ಞಾನದಿಂದ ಸಾಮಾಜಿಕ ಧೋರಣೆಯನ್ನು ಸ್ಪಂದಿಸಿ ಬಂದವನು. ನೀವು ತಂಡ ಕಟ್ಟೋದಾದ್ರೆ ನಾನು 1.5 ಗಂಟೆ ಶೋ ಮಾಡ್ತೀನಿ ಅಂದೆ. 1.5 ಗಂಟೆ ಶೋ ಲಲಿತ ಕಲಾ ಸದನ ಕಾಸರಗೋಡಲ್ಲಿ ಆಯಿತು. ತುಂಬಿದ ಪ್ರೇಕ್ಷಕರು, ಹೌಸ್ಫುಲ್ ಶೋ, 25,000 ಕಲೆಕ್ಷನ್ ಆಗಿತ್ತು. ಗಡಿನಾಡ ಕಲಾವಿದರು ಅಂತ ಒಂದು ತಂಡ ಫೌಂಡರ್ ಮಾಡಿಬಿಟ್ಟೆ. ನನ್ನ ಮೈಮ್ ಶೋ 1.5 ಗಂಟೆ ರಶ್. ಕೊನೆಗೆ ನನ್ನನ್ನು ನಾನು ಬಿದ್ದು ಬಿಟ್ಟಿದ್ದೇನೆ, 7 ನನ್ನ ಎತ್ಕೊಂಡು ಬಂದು ನನಗೆ ಹಾರ ಎಲ್ಲ ಹಾಕಿದರು. ನನಗೆ ಇದು ಹಾಗೆ ಡಾಕ್ಟರ್ನ ಕರೆದು ಎಲ್ಲ ಮಾಡಿದರು. 1.5 ಗಂಟೆ ನಾನ್ ಸ್ಟಾಪ್ ಒಂದು ತಂಡಕ್ಕೆ ನಾನು ಇಷ್ಟು ಈ ಮೈಮಿಂದ ಒಂದು ತಂಡ ಕಟ್ಟಿದೆಯಲ್ಲ ಅಂತ ನನಗೆ ಅದೊಂದು ಹೆಮ್ಮೆಯ ವಿಷಯ. ಈಗಲೂ ಅಲ್ಲಿ ಹೋದರೆ ಒಂದು ಸ್ಥಾನಮಾನ ಇದೆ ಅಲ್ಲಿ. 3 ವರ್ಷ ಅಲ್ಲಿ ಇದೆ. 3 ವರ್ಷ ನನ್ನನ್ನು ಅವರೇ ಸಾಕ್ತಾಯಿದ್ರು. ನಾನು ಮೈಮ್ ಶೋ ಮಾಡ್ತಾ ಅದು ಮಾಡ್ತಾ ನಾಟಕ ತುಂಬ ನಾಟಕಗಳನ್ನು ಮಾಡಿದಲ್ಲಿ ಗಡಿನಾಡ ಕಲಾವಿದರು ಅಂತ ಕಾಸರಗೋಡಲ್ಲಿ ಈಗಲೂ ಫೇಮಸ್ ಅದು. ಅಲ್ಲಿಂದ ಒಂದು ನನಗೆ ಪೇಪರನ್ನು ಓದಿದೆ, ಉದಯವಾಣಿ ಪೇಪರಲ್ಲಿ ಕರ್ನಾಟಕ ಸರ್ಕಾರ ಬಿ ವಿ ಕಾರಂತರ ಮುಖಾಂತರ ಒಂದು ನಾಟಕ ಕರ್ನಾಟಕ ಅಂತ ಒಂದು ಸಂಸ್ಥೆ ರೆಪರ್ಟರಿ ಸ್ಟಾರ್ಟ್ ಮಾಡ್ತದೆ ಸರ್ಕಾರದಿಂದ, ಇದಕ್ಕೆ ಕಲಾವಿದರು ಬೇಕು ಅಂತ ಒಂದು ಇದು ಬಂತು ಅಡ್ವರ್ಟೈಸ್ಮೆಂಟ್. ಇದು ಗಡಿನಾಡ ಕಲಾವಿದರು ಓದಿದರು. ಸರ್, ನೀವು ಯಾಕೆ ಅಲ್ಲಿ ಹೋಗ್ಬಾರ್ದು, ಅಪ್ಲಿಕೇಶನ್ ಯಾಕೆ ಹಾಕ್ಬಾರ್ದು ಅಂತ. ಎಲ್ಲಿ ಏನು ಯಾರು ಮಾಡ್ತಾರೆ, ಬಿ ವಿ ಕಾರಂತ ಸರ್ ಅಂತ. ಹೌದಾ, ಹೋಗೋಣ. ಆದರೆ ಹೋಗೋಕ್ಕೆ ದುಡ್ಡಿಲ್ವಲ್ಲ ಅಂತ ಕೇಳಿದೆ. ದುಡ್ಡಿಗೆ ಯಾಕೆ ಸರ್ ನೀವು ವರಿ ಮಾಡ್ತೀರಿ, ನಾವಿದ್ದೇವಲ್ಲ ಅಂತ ಹೇಳಿ ಅವರೇ ದುಡ್ಡೆಲ್ಲ ಇದು ಮಾಡಿ ನನ್ನನ್ನು ಇದು ಮಾಡಿ ಇಂಟ್ರಿ, ಫಸ್ಟ್ ಎಂಟ್ರಿ ಮೈಸೂರಲ್ಲಿ ಆಯಿತು, 5 ನಿಮಿಷದ ಇಂಟರ್ವ್ಯೂ. ಸರ್, ನೀವು ಹೇಳ್ತಾ ಇದ್ರಿ ಬಿ ವಿ ಕಾರಂತ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದೆ, ರಂಗಾಯಣಕ್ಕೆ ಪ್ರವೇಶ ಮಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರಿ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಅದೇ, ನಾನು ಇಂಟ್ರಿಗೆ ಫಸ್ಟ್ ಇಂಟ್ರಿಗೆ ನಾನು ಹೋದೆ. ಆಗ ಅರುಣ್ ಸಾಗರ್ ಅಂತ ಬಂದ, ಅವನು ಫಸ್ಟ್ ಇದಾಯಿತು. ರಘು ಬಂದ, ರಘು ಭೇಟಿಯಾದ, ಎಲ್ಲ ಭೇಟಿ. ನೀನು ಯಾರು? ನಾನು ಅವಾಗ ಹೇಳಿದೆ ಮಹಿಮ್ ರಮೇಶ್. ನೀನು ಅವರಲ್ಲಿ ಕ್ವಶನ್ ಮಾಡಿದರು. ಹೌದು,
ಅಯ್ಯೋ ದಾಡಿ ಬಿಟ್ಟು ಕಾಣೋದಿಲ್ಲಲ್ಲ ಕಣ ನೀನು ಅಂತ. ಹೌದಂತ ಅಲ್ಲಿ ಫ್ರೆಂಡ್ಶಿಪ್ ಅದು. ನಾನು ರಘು ಅರುಣ್ ನಮಗೆ ಮೂರು ಜನ ಕಾಂಪಿಟೇಷನ್. ಹಾಗೆ ಅವನು ಒಳ್ಳೆ ಅರುಣ್ ಸಾಗರ್ ಈಸ್ ಅ ಬ್ರೈಟ್. ರಘುನು ಅವಾಗ ಇಲ್ಲೇ ಓದ್ತಿದ್ದ ನಮ್ಮ ಬೆಂಗಳೂರು ಜಯನಗರದಲ್ಲಿ. ಅಲ್ಲೂ ಅವನು ಟ್ಯಾಲೆಂಟೆಡ್, ಒಳ್ಳೆ ಟ್ಯಾಲೆಂಟೆಡ್. ಹಾಗೆ ನಾವೆಲ್ಲ ನನಗೊಂದು ಫ್ರೆಂಡ್ ಸಿಕ್ಕಿರಲ್ಲ ಅಂತ, ನನ್ನ ಗೊತ್ತಿದ್ದವ್ರು ಸಿಕ್ಕಿರಲ್ಲ ಅಂತ ಖುಷಿಯಾದ. ಆಮೇಲೆ ಬಸವರಾಜ್ ಕೊಡಿಗೆ ಅಂತ ಬೀದರ್ ಅವನು ಸಿಕ್ಕಿದ್ದು, ಅವನು ಸಮುದಾಯದವನು. ಓ ಮೈ ಬಂದಿದ್ದೆಯಾ ಒಳ್ಳೆಯದಾಯ್ತಂತ ನಾನು ಹೋದೆ ಇಂಟ್ರಿಗೆ. 500 ಜನ ಇದ್ದರು. 500 ಜನಕ್ಕೆ ಹೆದರಿಕೆ ಇದೆ ಅವ್ನು ಸೆಲೆಕ್ಟ್ ಆಗುತ್ತೇನೋ ಇಲ್ಲೋಣ. ಆದರೆ ಅಲ್ಲಿ ಏಜ್ ಲಿಮಿಟ್ 25, ನನಗೆ ಆವಾಗ 29 ಏಜ್. ಓ ನಾನು ಸೆಲೆಕ್ಟ್ ಆಗ್ತಾನೆ ಇಲ್ವೋ ಇಲ್ವೋ ಅಂತ ಆಯಿತು. ನನ್ನ ಜನ ರಶ್ ಕಲಾಮಂದಿರದಲ್ಲಿ ನೋಡೋಕ್ಕೆ, ಇಂಟ್ರಿ ನೋಡೋಕ್ಕೆ. ಅಂದರೆ ಮೇಷ್ಟ್ರು ಹೈಟಲ್ಲಿ ಟಾಪಲ್ಲಿ ಕ್ಯಾಮರಾ ಇಟ್ಕೊಂಡು ಅಲ್ಲಿ ಎಲ್ಲ ಇದು ಮಾಡ್ತಾಯಿದ್ರು. ಕಾರಂತರು ಕೂತೆಲ್ಲ ಅಬ್ಸರ್ವ್ ಮಾಡಿದ್ರು ಮೇಲೆ. 5 ನಿಮಿಷ ಎಂಟ್ರಿ, ನನ್ನ ಒಂದೊಂದು ಇಂಟ್ರಿ ಆಯಿತು. ನನ್ನನ್ನು ಕಡಿದ್ರು. ನಾನು ಬಂದೆ, ಎಲ್ಲ ಪ್ರಾಪರ್ಟಿ ಎಲ್ಲ ಇಟ್ಟಿದ್ದರು. ನಾನು ಮೈ ಮಾಡಿಲ್ಲ, ಅದನ್ನು ಎತ್ಕೊಂಡು ಆ್ಯಕ್ಟಿಂಗ್ ಮಾಡಿ ಎಲ್ಲ ತೋರಿಸಿದೆ. ಎಲ್ಲರೂ ಖುಷಿಪಟ್ಟರು. ನಿಂಗೇನು ಬರ್ತಂದೆ? ಯಕ್ಷಗಾನ ಮಾಡಿ ತೋರಿಸ. ಕುಣಿದೆ ತಾಳಕ್ಕೆ, ತಾಳಕ್ಕೆ ತಕ್ಕ ಕುಣಿದೆ. ಆಮೇಲೆ ಒಂದು ಕೇಳಿದೆ, ಒಂದು ತಾಳ ಕಮ್ಮಿ ಆಯಿತು. ಒಂದು ತಾಳ ಎತ್ತಿ ಕಾಲೆತ್ತಿದೆ ಮೇಲೆ, ಈ ತಾಳ ಈ ಕಾಲನ್ನು ಎಲ್ಲಿ ಇಡಬೇಕು, ಯಾರ ತಲೆಯಲ್ಲಿ ಇಡಬೇಕಂತ ಕೇಳಿದೆ. ಯಾಕಂದರೆ ಒಂದು ತಾಳ ಬೇಗ ಬಿಟ್ಟು ಆ ಥರದ ಕ್ವಶನ್. ನಾನು ಅದರಲ್ಲಿ ಭಾರಿ ಸ್ಟ್ರಿಕ್ಟ್ ಇದ್ದೆ ನಾನು, ಲಯದಲ್ಲಿ ಮತ್ತು ತಾಳದಲ್ಲಿ ಭಾರಿ ಪರ್ಫೆಕ್ಟ್. ಎಲ್ಲ ಆದಮೇಲೆ ಆರ್ ರಾಗೇಶ್ ಇದ್ದರು, ಸರ್ ಅವ್ನು ಮೈಮ ಆರ್ಟಿಸ್ಟ್ ಸರ್ ಅಂತ. ಹೌದಾ ಅಂತ. ನಾನು ಮೊದಲೇ ಗೊತ್ತಾಗಿತ್ತು ನನಗೆ, ಬ್ಲ್ಯಾಕ್ ಟೈಟ್ಸ್ ಹಾಕಿ ಹೋಗಿದ್ದೆ, ಒಳಗೆ ಟೈಟ್ಸ್ ಟೀ ಶರ್ಟ್ ಹಾಕಿದ್ದೆ. ಇವ್ರು ಕೇಳ್ತಾರೆ ಅಂತ ಗೊತ್ತಿತ್ತು ನನಗೆ. ಆಗ ಮೇಷ್ ಅಂದರು, ಹೌದು ನೀನು ಮೈ ಮಾಡ್ತಾ, ಮೈ ಮಾಡಿ ತೋರಿಸಿ ಅದನ್ನು. ಆಯ್ತಂದು ಎಲ್ಲ ಶರ್ಟ್ ಎಲ್ಲ ಬಿಚ್ಚಿದೆ, ಪ್ಯಾಂಟ್ ಎಲ್ಲ ಬಿಚ್ಚೆಲ್ಲ ಹಾಕಿದೆ, ಬಂದೆ. ಆಯಿತು, ಒಂದು ಮ್ಯೂಸಿಕ್ ಹಾಕ್ತೀನಿ ನೀನು, 10 ನಿಮಿಷದ ಮ್ಯೂಸಿಕ್ ಅದು, ನೀನು ಹೆಂಗೆ ಅದನ್ನು ಹೇಳ್ತೀಯ, ಮಲಗಿದವನು ಹೆಂಗೆ ಹೇಳ್ತೀಯ ಅಂತ. ಆಯ್ತು ಸರ್ ಹೇಳ್ತು ಹಾಕಿ ಮ್ಯೂಸಿಕ್. ನಾನು ಸ್ಲೋ ಮೋಷನ್ ಎದ್ದೆ, ಎಕ್ಸ್ಪ್ರೆಷನ್ ಕೊಟ್ಟು ಸ್ಲೋ ಮೋಷನ್ ಇದ್ದಾಗ 10 ನಿಮಿಷದಲ್ಲಿ ಬಂದು ಹೀಗೆ ನಿಂತೆ. ಎಲ್ಲರೂ ಕ್ಲ್ಯಾಪ್ ಹೊಡೆದ್ರು. ಮೇಷ್ಟ್ರು ಒಂದೇ ಮಾತು ಹೇಳಿದರು, ಬಿ ವಿ ಕಾರಂತರು, ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ದೀಯಾ, ನೀನು ಇಡೀ ಆ್ಯಕ್ಟ್ರಿಯಾಗಿ ಯಾಕೆ ಬರ್ತೀಯಾ, ಟೀಚರಾಗಿ ಬಾ ಅಂತೇಳಿ. ಸ್ಯಾ ಇಲ್ಲ ನೋ, ನಾನು ಟೀಚರಾಗುವಂಥ ನಾನಿಲ್ಲ, ನಿಮ್ಮಂಥ ಒಬ್ಬ ದೊಡ್ಡ ವ್ಯಕ್ತಿಯ ಜೊತೆ ನಾನು ಗುರುವಾಗಿ ಶಿಷ್ಯನಾಗಿ ನಾನು ಬರಬೇಕಷ್ಟೇ, ನಾನು ಟೀಚರಾಗಿ ಬರಲ್ಲ ಅಂತ. ಇಲ್ಲ ನೀನು ಟೀಚರಾಗಿ ಬರಬೇಕು ಅಂತ. ನೀನು ಇಷ್ಟೊಂದು ಅರ್ಧ ಪ್ರೊಫೆಸರ್ ಕಣ, ನೀನು ಇನ್ನು ಪೂರ್ಣ ಪ್ರಮಾದ ಪ್ರೊಫೆಸರ್, ನೀನು ಟೀಚರಾಗಿ ಬರಬೇಕು ಅಂತೇಳಿ. ಇಲ್ಲ ಸರ್ ನಾನು ಆ್ಯಕ್ಟ್ರಾಗೆ ಬರ್ತೀನಿ ಅಂತ. ಆಯಿತು, 5 ನಿಮಿಷದ ಇಂಟ್ರಿ ಮುಗಿಯಿತು. ನಾನು ಅನಿಸಿ ನನಗೆ ಸಿಗೋಲ್ಲ ಅಂತ ಅನಿಸಿಬಿಟ್ಟೆ. 2ನೇ ಇಂಟ್ರಿಯಲ್ಲಿ 250 ಜನ ಸೆಲೆಕ್ಟ್, ಅದೇ ನಾನು ಒಬ್ಬ. ನನಗೆ ಇದಾಯಿತು ಅನ್ನ. 3ನೇ ಇಂಟ್ರಿಯಲ್ಲಿ 60 ಜನದಲ್ಲಿ 25 ಜನ ಸೆಲೆಕ್ಟ್ ಮಾಡಿದ್ರು ರಂಗಾಯಣಕ್ಕೆ. ಅದರಲ್ಲಿ ನಾನು ರಘು ಅರುಣ್ ಎಲ್ಲ ಸೆಲೆಕ್ಟ್. ಅದು ಒಂದು ತಂಡ, ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಈಗ ಇದ್ದಾರೆ ಅವರು, ಆ ಜಾನಪದ ಅಕಾಡೆಮಿ ಅಧ್ಯಕ್ಷರು, ಅವನಿದ್ದ ಪಿಚ್ಚರ್ ಒಬ್ಬ ಸಿಂಗರ್, ಒಳ್ಳೆ ಸಿಂಗರ್ ಅವನು. ಅವನು ಸೆಲೆಕ್ಟ್ ಆದ, ಎಲ್ಲರೂ ಒಳ್ಳೆ ಒಳ್ಳೆ ಆ್ಯಕ್ಟರ್ ಸೆಲೆಕ್ಟ್ ಆದರು. ಹಾಗೆ ನನ್ನ ಅಲ್ಲಿ ನನ್ನ ಸೆಲೆಕ್ಟ್ ಆದಮೇಲೆ ನಾನು ಮನೆಗೆ ಬಂದೆ. ನನ್ನ ತಂದೆಗೆ ಒಂದು ಹೆದರಿಕೆ ಇತ್ತು, ನನ್ನನ್ನು ಬಿಟ್ಟು ಹೋಗ್ತಾನೆ ಅಂತ. ನನ್ನ ತಂದೆಗೆ ನಾನು ಕೇರಳಕ್ಕೆ ಹೋದೆ, ಕಾಸರಗೋಡಿಗೆ. ಅಲ್ಲಿ ನನಗೆ, ನೀನು ಸೆಲೆಕ್ಟ್ ಆಗಿದೆಯಾ, ನವಂಬರ್ಗೆ ಇದಾಗುತ್ತೆ, ಜನವರಿ 14ಕ್ಕೆ ಸಂಕ್ರಾಂತಿ ದಿವಸ ರಂಗಾಯಣ ಇನಾಗ್ರೇಷನ್ ಆಗುತ್ತೆ, ನೀನು ಬರಬೇಕಂತ ಲೆಟ್ರ್ ಬಂದು ನನಗೆ. ಆಗ ಅಷ್ಟೊತ್ತಿಗೆ ನಮ್ಮ ತಂದೆಗೆ ಹೆದರಿಕಿಸೋದು, ಓಹ್ ನನ್ನನ್ನು ಬಿಟ್ಟು ಹೋಗ್ತಿರಲ್ಲ ಅಂತ. ಈ ಇದರಲ್ಲಿ ಅವರು ಕೊರಗ್ತಾ ಪಾರ್ಶ್ವವಾಯಿತು. ಅದು ನಂಗೆ ಗೊತ್ತಿಲ್ಲ, ನಾನು ಕೇರಳದಲ್ಲಿದ್ದೆ ಕಾಸರಗೋಡಲ್ಲಿ. ಅಲ್ಲಿ ಫೋನ್ ಬಂತು, ನಿನ್ನ ತಂದೆ ಹಾಸ್ಪಿಟಲ್ ಸೀರಿಯಸ್ ಆಗಿದ್ರಂತ. ಹೌದಾ ಏನಂತ ಹೋದೆ ನೋಡಿದೆ. ನಾನು ಆವಾಗಲೇ ಡೆಪ್ಟಿಸ್ಟ್ ಮೈಂಡವ್ರಿಗೆ ಗೊತ್ತಿದ್ದಿಲ್ಲ, ಮನಸ್ಸು ದೃಢವಾಗಿರುತ್ತೆ, ಒಂಥರ ಏನಾದ್ರು ಮಾಡಿ ಎದ್ದಿಸ್ಬೇಕಂತ ಹೇಳಿದರು. ಡಾಕ್ಟ್ರ್ ಹೇಳಿದರು, ಇದು ಗಾನ್ ಕೇಸ್, ನಾಳೆ ಸಂಕ್ರಾಂತಿ 15ನೇ ತಾರೀಕು ಇನಾಗ್ರೇಷನ್, ಬೆಳಿಗ್ಗೆ ನಾನು ಅಲ್ಲಿ ಇರಬೇಕು ಮೈಸೂರಲ್ಲಿ. ಮುಂಚಿನ ದಿವಸ ರಾತ್ರಿ ಡಾಕ್ಟ್ರ್ ಹೇಳಿದರು, ತುಳಸಿ ನೀರು ಕೊಡು, ಇದು ಹೋಗುತ್ತೆ, ಅದು ನಿನ್ನ ಲೈಫ್ ನೀನು ನೋಡ್ಕೊ ಅಂತ ಹೇಳಿದರು. ನಾನು ತಂದೆಗೆ ನೀರು ಕೊಟ್ಟು ನನ್ನ ಲೈಫ್ ಇಂಪಾರ್ಟೆಂಟ್, ಅಪ್ಪನ ಕಾಲು ಹಿಡಿದು ಬಸ್ ಹತ್ತಿದೆ ಮೈಸೂರಿಗೆ. ನೋಡಿ ಎಷ್ಟು ಕೊಡ ಮನಸ್ಸು, ಈ ಮನಸ್ಸು ಬರಬೇಕಾದ್ರೆ ಥಿಯೇಟ್ರಿಗೆ, ಅದು ಯಾವುದು ಸಾಮಾಜಿಕ ನ್ಯಾಯದಿಂದ, ಒಂದು ಸಾಮಾಜಿಕ ಕಳಕಳಿಯಿಂದ ಮಾತ್ರ ಬರುತ್ತೆ. ಥಿಯೇಟರ್ ಕಮಿಟ್ಮೆಂಟ್, ಬೇರೆ ಯಾವುದಲ್ಲ. ನನ್ನ ಅಣ್ಣಂದು ಹೇಳಿದ್ರೆ ಏನಾದ್ರು ಆದರೆ ನಿಮಗೆ ಲೆಟ್ರ್ ಬರ್ತವೆ ಅಂತ. ಒಂದು 3 ದಿವಸ ಆದಮೇಲೆ ಲೆಟ್ರ್ ಬಂತು, ತೀರು ಹೋಗಿದ್ದಾರೆ, ನೀನು ಹೋದ ದಿವಸ ತೀರು ಹೋಗಿದ್ದಾರೆ, ಎಲ್ಲ ಕಾರ್ಯಕ್ರಮ ನನಗೆ ತುಂಬ ಭಾಳ ಬಂತು. ಆಮೇಲೆ ಮೇಷ್ಟ್ರು ಅರುಣನ್ನು ಕರ್ಕೊಂಡು, ಅರುಣ ಹೋಗಿ ಕರ್ಕೊಂಡು ಹೋಗಿ ಅವನನ್ನು
ವನರಂಗ ಅಂತ ಒಂದಿತ್ತು ನಮ್ಮದು, ವನರಂಗನ ಕುಳ್ಳಿರಿಸಿ ಎಲ್ಲ ಅಟೆಂಡ್ ಮಾಡೋದು. ಅಲ್ಲಿಂದ ನನಗೆ ಅನ್ನಿಸ್ತು ನನ್ನ ಲೈಫ್ ಇಷ್ಟು ಥಿಯೇಟ್ರಿಗೇನೆ. ಮನೆಯೆಲ್ಲ ಬಿಟ್ಟು ಬಿಟ್ಟು ಬಂದೆ, ಎಲ್ಲ ಥಿಯೇಟ್ರಿಗೆ ಬಂದೆ. ಥಿಯೇಟ್ರಿಗೆ ಬಂದು ರಂಗಾಯಣದಲ್ಲಿ ಮೇಷಿಗೆಲ್ಲ ಖುಷಿಯಾಯಿತು. ಮೇಷು ತಾಳಜ್ಞಾನ, ಅವರು ನನ್ನ ಪಕ್ಕನೇ ಕುಳಿ, ಅವ್ರ ಪಕ್ಕನೇ ಕುಳಿರಿಸೋದು ತಾಳ ಹಿಡಿದು. ನಾನು ಏನೋ ತಪ್ಪನ್ನು ಹೇಳುವಾಗ ನೀನು ಅರ್ಧ ಪ್ರೊಫೆಸರ್ ಮಾತ್ರ ಬೇಡ ಅಂತ ಹೇಳೋದು ಅಂತ ನಾನು ಸುಮ್ಮನೆ. ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಅವರು ಅವರ ಬಯೋಡೇಟಾದಲ್ಲಿ ಬರೆದು ಇವತ್ತಿಗೂ ಅವ್ರ ಬಯೋ ಅಲ್ಲಿರಲ್ಲೇ ಇಲ್ಲಿಗೆ ಹೋಗಲಾರೆ ಅಂತ ವೈದೇಹಿಯವ್ರದೊಂದು ಇದರಲ್ಲಿದೆ. ಅದರಲ್ಲಿ ಅವ್ರು ಬರೆದಾರೆ, ನನಗೊಬ್ಬ ನಟ ಸಿಕ್ಕಿದ, ಅವನೇ ಮೈಮ್ ರಮೇಶ್ ಅಂತ, ಅವನದೇ ಆದ ಗೆಸ್ಚರ್, ಅವನದೇ ಆದ ಪೋಸ್ಚರ್ಸ್ ಅಂತ. ಈಗಲೂ ಅದು ಬಯೋಡೇಟ ಆತ್ಮಚರಿತ್ರೆ ಅವರ ಬುಕ್ಕಲ್ಲಿದೆ. ನಂಗೆ ಖುಷಿ ಅದು. ಅಲ್ಲಿ ನಾನು ಹೋದ ತಕ್ಷಣ ನನಗೆ ಕೂತ್ಕೊಳ್ಳೋ ಮನಸ್ಸಿಲ್ಲ. ನನಗೆ ಅನ್ನಿಸ್ 1994 ಏನು ಮಾಡಿದೆ ಅಂದರೆ, ನಾನು ಒಂದು ಅಮೆಚೂರ್ ಟ್ರೂಪ್ ಕಟ್ಟಿದೆ, ಜಿ ಪಿ ಐ ಇ ಆರ್ ಅಂತ. ಜಿ ಅಂದರೆ ಗೆಸ್ಚರ್, ಪಿ ಅಂದರೆ ಪೋಶ್ಚರ್, ಐ ಅಂದರೆ ಇಮ್ಯಾಜಿನೇಷನ್, ಇ ಅಂದರೆ ಎಕ್ಸ್ಪ್ರೆಷನ್, ಆರ್ ಅಂದರೆ ರಿದಮ್. ಇಷ್ಟು 5 ಇಲ್ಲದವನು ಅವನು ಆ್ಯಕ್ಟರ್ ಆಗೋಕ್ಕಾಗಲ್ಲ. ಸ್ಪೀಚ್ ಭಾಷೆ ಯಾವತ್ತಿದ್ದೇ ಇರುತ್ತೆ, ಯಾವ ಭಾಷೆನ ಇರುತ್ತೆ, ತುಳು, ಕನ್ನಡ, ಮಲಯಾಳಂ ಎಲ್ಲ ಭಾಷೆ ಇರುತ್ತೆ ಆ್ಯಕ್ಟ್ರಿಗೆ. ಆದರೆ ಈ ಲ್ಯಾಂಗ್ವೇಜಿಗೆ ಗೊತ್ತಿಲ್ಲ ಅಂದರೆ ಅವನು ಆ್ಯಕ್ಟಿಂಗ್ ಬರೋಲ್ಲ. ಭಾಷೆ ಇದೇನು ಪ್ರಯೋಜನ ಅಂತ ಹೇಳ್ಕೊಂಡು ಜಿ ಪಿ ಐಯರ್ ಅಂತ ತಂಡ ಕಟ್ಟಿ 1994. 1994 ಕಟ್ಟಿದಾಗ ನನ್ನ ಹೆಸರು ಕೇಳಿ ಶಿಷ್ಯಂದ್ರು ಹುಟ್ಟಿದ್ರಲ್ಲಿ. ಫಸ್ಟಿಗೆ 10 ಜನದಲ್ಲಿ ಕಟ್ಟಿದ ಜಿ ಪಿ ಐಯರನ್ನು ಕಟ್ಟು. ಬರ್ತಾ 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 ಶಿಷ್ಯಂದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಈಗಿನ ವಾಸ್ತವದಲ್ಲಿ ಈಗ 80 ಜನ ಇದ್ದಾರೆ. ನಿಮ್ಮ ಶಿಷ್ಯಂದಿರು ತುಂಬಾ ಜನ ಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ಹೆಸರು ಮಾಡಿದ್ದಾರೆ, ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ನನ್ಗೆ ಖುಷಿ ಅನಿಸ್ತದೆ. ನನ್ನ ಶಿಷ್ಯನ್ ಬಂದಾಗ ಎಲ್ಲ ಮೈ ಮಾಡಕ್ಕೆ ಬಂದು, ಆಮೇಲೆ ನನ್ನ ಆಕ್ಟಿಂಗ್ ಪರಿಣಿತ ಆಯಿತು. ಆಮೇಲೆ ನಾನು ಎಲ್ಲ ಕಂಟ್ರಿಗೆ ಹೋಗಿದ್ದೇನೆ, ಅಮೇರಿಕಾ, ಜರ್ಮನ್, ಸ್ವೀಡನ್, ಲಂಡನ್, ಫ್ರಾನ್ಸ್, ಸ್ವೀಡನ್, ಇದೆಲ್ಲ ಆಸ್ಟ್ರಿಯಾ, ಎಲ್ಲ ದೇಶಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಲ್ಲ. ಅಲ್ಲಿಯ ತಂತ್ರಜ್ಞಾನ, ಅಲ್ಲಿ ಆ್ಯಕ್ಟಿಂಗ್ ಎಲ್ಲ ಕೊಂಡು ನನಗೆ ಎಲ್ಲ. ನಾನು ಡೆಡಿಕೇಶನ್ ಮಾತ್ರ, ನಾನು ಯಾವುದೇ ಕಲಿತರು ಬೆಳಿಗ್ಗೆ 5 ಎದ್ದು ಯೋಗ ಮಾಡ್ತಿದ್ದೆ, ಯೋಗ ಕ್ಲಾಸ್ ಇತ್ತು ಬಾಡಿಗೆ ಬೇಕಂತ. ಆಮೇಲೆ ಕಂಸಾಳೆ ಇದೆಲ್ಲ ಪೂಜಾ ಕುಣಿ ಎಲ್ಲ ನಾನು ಒಬ್ಬನೇ ಹೋಗಿ ವನರಂಗದ ಕಲಿತಾ ಇದ್ದೆ ಬೇಕು ಅಂತ ಹೇಳ್ಕೊಂಡು. ಇದರಿಂದ ನನ್ನ ಆ್ಯಕ್ಟಿಂಗ್ನ ಮೆಥಡ್ ಇದೆಯಲ್ಲ, ಆ ಮೆಥಡಿಂದ ಜನ ಇಷ್ಟಪಟ್ಟರು. ಇವನು ಬೆಳಿಗ್ಗೆ ಹೋದ್ರು, ನಾನು ಈಗಲೂ ಇವರಿಗೆ 6:30 ಬರೋಕ್ಕೆ ಹೇಳ್ತೀನಿ, ವಾಯ್ಸ್ ಎಕ್ಸಸೈಸ್, ಬಾಡಿ ಮೂಮೆಂಟ್ಸ್ ಇದೆಲ್ಲ. ಆಮೇಲೆ ನಾನು ಬಾಡಿ ಮೂಮೆಂಟ್ಸ್, ವಾಯ್ಸ್ ಎಕ್ಸಸೈಸ್ ಮತ್ತು ಮೈಮಿನ ಕೆಲವು ಅಂಶಗಳಿಲ್ಲದೆ ನಾನು ಡೈರೆಕ್ಟರಾಗಿ ಒಬ್ಬ ಆ್ಯಕ್ಟರ್ನ ತಗೊಳ್ಳೋದಿಲ್ಲ ನನ್ನ ಟ್ರೂಪಿಗೆ. ಈಗ 80 ಜನ ಆ್ಯಕ್ಟರ್ ಇದೆ. ಅಲ್ಲಿ ತುಂಬ ಜನ, ಎಷ್ಟೋ ಜನ ಧಾರಾವಾಹಿಗೆ ಹೋದರು, ಎಷ್ಟೋ ಜನ, ಒಬ್ಬಳು ಈಗ ಇಲ್ಲಿ ಎಸ್ ಪಿ ಆಗಿದ್ದಾಳೆ ಫಿಲ್ಮಲ್ಲಿ, ತುಂಬ ಜನ ಶಿಷ್ಯರಿದ್ದಾರೆ. ಹೆಸರಿಗೆ ಹೇಳಿದರೆ ಅದು ದೊಡ್ಡ ಲಿಸ್ಟೇ ಆಗಿದೆ. ಈಗ ನೀತಿ ಸುಬ್ಬಯ್ಯ, ಆಮೇಲೆ ಇವನು ಸರ್ಜಾ ಬುಡುವ ಸರ್ಜಾ, ಆಮೇಲೆ ತುಂಬ ಜನ ಇದ್ದಾರೆ. ಕೆಲವರು ಮರ್ತೆ ಹೋಗಿದೆ ನನಗೆ, ನನಗೆ ಟಿ ವಿಯಲ್ಲಿ ನೋಡೋಕೆ ಗೊತ್ತಾ ಇವ್ರು ನನ್ನ ಶಿಷ್ಯ ಅಲ್ಲ ಅಂತ. ನಿಮ್ಮ ಶಿಷ್ಯಂದಿರು ಹಾಗೂ ನಿಮ್ಮ ನಡುವಿನ ಸಂಬಂಧ ಹೇಗಿದೆ? ತುಂಬ ಚೆನ್ನಾಗಿದೆ. ಅವರು ಈಗಲೂ ನನ್ನನ್ನು ನೆನೆಸ್ಕೊಳ್ತಾರೆ. ಈಗಲೂ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಒಂದು ಫೋನ್ ಮಾಡ್ತಾರೆ, ಸರ್ ಎಲ್ಲಿ ಉಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಮತ್ತು ಬರ್ತಾರೆ, ಬಂದು ನೋಡ್ತಾರೆ. ಆಮೇಲೆ ಮೈಸೂರಿಗೂ ಬರ್ತಾರೆ, ಮೈಮ್ ಸರ್ ನೋಡಬೇಕು ಅಂತ ಹೇಳ್ಕೊಂಡು. ಆಮೇಲೆ ಏನಾದರೂ ಒಂದು ಹೊಸ ಫಿಲ್ಮ್ಗೆ ಹೋದಾಗ, ಸರ್ ಅಂದರೆ ನಾನು ಈ ಫಿಲ್ಮಲ್ಲಿ ಮಾಡ್ತಿದ್ದೀನಿ, ಹೋಗ್ಬೋದು ಅಂತ ಕೇಳ್ತಾರೆ, ಸಜೆಷನ್ ಕೇಳ್ತಾರೆ. ನಮ್ಮ ಮೇಷ್ ಹೇಳ್ತಾಯಿದ್ರು, ನಾನು ಅವರೆಲ್ಲ ಎಲ್ರಿಗೂ ಹೇಳೋದಂದರೆ, ನೀವು ಧಾರಾವಾಹಿಯಲ್ಲಿ ಚಿಕ್ಕದಾಗಿ ಕಾಣ್ತೀರಾ, ಫಿಲ್ಮಲ್ಲಿ ದೊಡ್ಡದಾಗಿ ಕಾಣ್ತೀರಾ, ಆದರೆ ಮನುಷ್ಯ ಮನುಷ್ಯನಾಗಿ ಕಾಣೋದು ರಂಗಭೂಮಿ ಮಾತ್ರ. ನಮ್ಮ ಬಿವಿಕಾದ ನಾನು ಅವರಿಗೆ ಬಂದಾಗಲೇ ಹೇಳ್ತೀನಿ, ರಂಗಭೂಮಿ ಪ್ರಥಮವಾಗಿ ನಿಮಗೆ ಬೇಕಾದ ರಂಗಭೂಮಿ. ರಂಗಭೂಮಿ ನೀವು ಫಿಲ್ಮಿಗೆ ಹೋಗೋದಾದರೆ ಸಡನ್ ಹೋಗಬೇಡಿ, ಅದೊಂದು 5-6 ಕಲಿಬೇಕಾಗುತ್ತೆ ಅದು. ಅದಕ್ಕೆ ಬಾಡಿ ಲ್ಯಾಂಗ್ವೇಜು, ಸ್ಪೀಚು, ಎಕ್ಸ್ಪ್ರೆಷನ್ ಇದೆಲ್ಲ. ಈಗ ಧನಂಜಯನ್ನ ಈಗ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಅವನು ನಿಜವಾಗ ಅವನ ಕಂಠ ಇದೆಯಲ್ಲ ಫೇಮಸ್, ಭಾರಿ ಶಾರ್ಪ್ ಕಂಠ ಅವನು. ವಾಯ್ಸ್ ಎಕ್ಸಸೈಸ್ ಮಾಡಿ 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 ಶಾರ್ಪ್ ಕಂಠ ಆಗಿದೆ. ಇಂಫೋಸಿಸ್ಗೆ ಕೆಲಸ ಮಾಡಿಕೊಂಡವನು. ಇವತ್ತು ಸಿನಿಮಾದಲ್ಲಿ ಇಷ್ಟೊಂದು ಹೆಸರು ಬರಬೇಕಾದ್ರೆ ಅವನ ಡೆಡಿಕೇಶನ್ ಎಷ್ಟಿರ್ಬೋದು? 3 ಫಿಲ್ಮ್ ಲ್ಯಾಂಡ್ ಬರಬೇಕಾದ್ರೆ ಗುರುಪ್ರಸಾದ್ ಜೊತೆ ಅವರ ವರ್ಕ್, ಅವರ ಹಿಂದೆ ಅಸೋಸಿಯೇಟ್ ಡೈರೆಕ್ಟ್ ಮಾಡಿ, ಅವ್ರ ಕೂತೆ ಜುಕ್ಕೂತು ಜೊತೆ ವರ್ಕ್ ಮಾಡಿ 3 ಆದಮೇಲೆ ಡೈರೆಕ್ಟರ್ ಸ್ಪೆಷಲ್ ಅದು ಬಂತು ಫಿಲ್ಮ್. ಆ ಫಿಲ್ಮ್ ಹಿಟ್ ಆಯ್ತು. ಅದು ಆ್ಯಕ್ಟಿಂಗ್ ನೋಡಿದ್ದೆ, ನೋಡೋ ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದಿದೆ. ಸರ್, ಹೌದು ಅಂದರೆ ನಿಮ್ಮ ಶಿಷ್ಯಂದಿರು ಚಿತ್ರರಂಗದಲ್ಲಿದ್ದಾರೆ, ಒಳ್ಳೆ ಒಳ್ಳೆ ಹೆಸರು ಮಾಡಿದ್ದಾರೆ. ನೀವು ಚಿತ್ರರಂಗದಿಂದ ದೂರನ ಅಥವಾ ಅವಕಾಶಗಳು ಬಂದಿದ್ರು ಬೇಡ ಅಂತ ಏನಾದರೂ ಇದ್ದೀರಾ? ಹೌದು, ನನಗೆ ಅವಕಾಶಗಳು ತುಂಬ ಬರ್ತದೆ, ಈಗಲೂ ಬರ್ತಾ ಇವೆ. ಸರ್, ನೀವು ಮಾಡಲೇಬೇಕು ಮಾಡಲೇಬೇಕು. ನಿಮ್ಮ ಫೇಸ್ ನೋಡಿದರೆ ಫೋಟೋಗ್ರಾಫಿಕ್ ಫೇಸ್, ಕ್ಯಾಮ್ರಾ ಫೇಸ್ ಅಂತೆಲ್ಲ ಹೇಳ್ತಾರೆ ನನ್ನ ಇದೆಲ್ಲ ನೋಡುವಾಗ. ಕರೆಕ್ಟ್ ಸರ್, ನಾನು ಬರ್ತೇನೆ. ಆದರೆ ನಾನು ಇರೋದು, ನಾನು ನಿಜವಾಗಿ ಇವತ್ತು ನನ್ನ ಬಡತನ ಹೇಳೋಕ್ಕಾಗಲ್ಲ. ಈಗ ನನ್ನ ಸರ್ಕಾರದ ಒಬ್ಬ ಆರ್ಟಿಸ್ಟ್ ಆದ್ರೂ ನನಗೆ ಬಡತನ ಇದೆ. ನನ್ನ ಹೆಂಡ್ತಿದ್ದಾಳೆ, ಮಕ್ಕಳಿದ್ದಾರೆ, ಇಬ್ಬರು ಟ್ವಿನ್ಸ್, ನೇಸರ ನಿಸರ್ಗ ಅಂತ. ನನ್ನ ಅವ್ರು ಸಹ ಬಡತನದಲ್ಲಿದೆ. ಅವರು ನಾನು ಬಡತನದಲ್ಲಿ ಇದ್ದು ನನಗೆ ಸಿನಿಮಾಕ್ಕೆ ಹೋದರೆ ಅಲ್ಲಿ ಸಿನಿಮಾ 2-3 ಮಾಡ್ಬೋದು. ನಾನು
ಸಿನಿಮಾ ಫೇಲಿಯರ್ ಆದರೆ ಮತ್ತೆ ಎಲ್ಲಿಗೆ ಹೋಗಬೇಕು? ನನಗೆ ಹಿಂದುಗಡೆ ಏನಿಲ್ಲ, ಆಸ್ತಿ ಪಾಸ್ತಿ ಏನಿಲ್ಲ. ನಿಜವಾಗಿ ನನ್ನ ಮದುವೆ ಆಗೋಕ್ಕೂ ನಾನು ಹೆದರ್ತಿದ್ದೆ. ನನಗೆ ಮದುವೆ ಆಗೋಕ್ಕೆ ಭಾಳ ಲೇಟಾಯಿತು. ನನ್ನನ್ನು ಮದುವೆ ಒತ್ತಾಯದ ಪೂರ್ವಕ ಮದುವೆ ಮಾಡಿಸಿದ್ದವರು ಥಿಯೇಟರ್ನವರು, ಮೈಸೂರು ಥಿಯೇಟರ್ನವ್ರು ಸೇರಿ ಒಂದು ನಯಾ ಪೈಸೆ ಖರ್ಚಿಲ್ಲದೆ ರಂಗಾಯಣದ ಭೂಮಿಗಿತ್ತದಲ್ಲೇ ನನ್ನ ಮದುವೆ ಇದಾಯಿತು. ಅಲ್ಲಿ ಆವಾಗ ಇಡೀ ಸಾಹಿತಿಗಳು ಮತ್ತು ನಟರು ಇವರು ಆಮೇಲೆ ಇದು ಪ್ರಗತಿಪರ ವೇದಿಕೆಯವರು ಎಲ್ಲ ಬಂದು ನನ್ನನ್ನು ಮದುವೆ ಮಾಡಿಸಿದರು. ನನ್ನಿಂದ ಒಂದು ನಯಾ ಪೈಸೆ ಖರ್ಚಾಯಿತು, ಒಂದು ಊಟದ ಖರ್ಚಾಯಿತು. ನಮ್ಮ ಹುಡುಗರೇ ಜಿ ಪಿ ಆರ್ ಹುಡುಗರೆಲ್ಲ ಖರ್ಚು ಮಾಡಿ ಶಿಷ್ಯಂದರೆ ಖರ್ಚು ಮಾಡಿ ಆ ಶಿಷ್ಯ ಸಮೂಹ ಇದೆ ಅಲ್ಲ, ನಾನು ಇವತ್ತು ಮರೆಯೋಲ್ಲ. ಇವತ್ತು ಮರೆಯೋಕೆ ಆಗಲ್ಲ ಅವರನ್ನು, ಯಾಕಂದರೆ ಅಷ್ಟು ಹೆಲ್ಪ್ ಮಾಡಿದೆ ನನಗೆ. ಇವತ್ತಿಗೂ ನನ್ನನ್ನು ನೋಡಿದರೆ ಅವರು ಬಂದು ಹೋಗ್ತಾರೆ, ನೋಡ್ತಾರೆ, ಹೇಗಿದ್ದೀರಿ ಸರ್ ಅಂತ ಕೇಳಿದ್ರು. ನನಗೆ ಅದೇ ಅಷ್ಟೇ ಸಾಕು. ಸರ್ ನೀವು ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ, ನಿಮ್ಮ ಕುಟುಂಬ ಹೇಗಿದೆ, ಚೆನ್ನಾಗಿದ್ದೀರಾ, ಏನಾದರೂ ತೊಂದರೆ ಇದ್ದರೆ ಹೇಳಿ ಸರ್ ಅಂತ ಹೇಳ್ತಾರೆ. ಆದರೆ ನಾನು ಯಾರಾದರೂ ಭಿಕ್ಷೆ ಬೇಡೋರಲ್ಲ. ಅದನ್ನು ಸಿಸ್ಟಮ್ ತುಂಬ ಇಷ್ಟಪಡ್ತಾರೆ. ಒಂದು ಸಮೂಹನೇ ಬೆಳೆದಿದೆ ಈಗ ನನ್ನ, ಅದು ನನ್ನ ಮನೆ, ನನ್ನ ಸಮೂಹ ಅದು. ನನ್ನ ಹೆಂಡತಿ ಮಕ್ಕಳು ಏನೇ ಇದ್ದರು ನನ್ನ ಶಿಷ್ಯಂದರೆ ನನಗೆ ಒಂದು ಸಂಬಂಧವರು ಇದ್ದಾಗ, ಈಗ ನನ್ನ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಊರಲ್ಲೆಲ್ಲ. ಈಗ ನನಗೆ ನನ್ನ ಸಂಬಂಧಿಕರು ನನ್ನ ಶಿಷ್ಯಂದರು, ಅವರೇ ನೋಡೋದು ನನ್ನನ್ನೆಲ್ಲ. ಈಗ ಎಲ್ಲ ಈಗ ಬಂದರಲ್ಲ ಅವರು, ಅವರೇ ಬರೋ, ನಾನು ಬರ್ತೇನೆ ಸರ್ ಅಂತ. ಆ ರೀತಿ ಒಂದು ಪ್ರೀತಿ ಮನೋಭಾವ ಇರುತ್ತೆ ಆ ಶಿಷ್ಯನ. ಅದು ಹುಟ್ಟಿದ ರಂಗಭೂಮಿಯಿಂದ, ನನಗೆ ಕಲಿಸಿದ ರಂಗಭೂಮಿಯಿಂದ ಕಲಿಸಿ. ಅದಕ್ಕೆ ನಾನು ಇವತ್ತು ನಾನು ನೆಲದ ಮೇಲೆ ಭೂಮಿಯಲ್ಲಿ ನಿಲ್ಲಬೇಕಾದ್ರೂ ರಂಗಭೂಮಿ, ಇವತ್ತು ನಾನು ಜನರ ಮುಂದೆ ಸ್ಪಂದಿಸಲು ನನಗೆ ರಂಗಭೂಮಿ, ಅಥವಾ ಜನರ ವಿಶ್ವಾಸವನ್ನು ಇಟ್ಕೊಂಡು ರಂಗಭೂಮಿ. ಅಭಿನಯದ ವಿಷಯಕ್ಕೆ ಬರುವುದಾದರೆ ಮನುಷ್ಯ ತನ್ನ ಭಾವನೆಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬಹುದು? ಅಭಿನಯದಲ್ಲಿ ನಾಲ್ಕು ವಿಧ ಇದೆ, ನಮ್ಮ ನಾಟ್ಯಶಾಸ್ತ್ರದಲ್ಲಿ ನಾಲ್ಕು ವಿಧ ಇದೆ. ಯಾಕಂದರೆ ನಾಟ್ಯಶಾಸ್ತ್ರವನ್ನು ಓದಿದರೆ ಮಾತ್ರ ಸಾಲದು, ಅದರ ಜೊತೆ ಅವರು ಪ್ರಾಕ್ಟಿಕಲಾಗಿ ಅದನ್ನು ಕರಗತ ಮಾಡಬೇಕಾಗುತ್ತೆ. ಕೆಲವರು ಓದಿ ಬಿಟ್ಟು ಬಿಡ್ತಾರೆ, ಅದು ಓದಿಬಿಟ್ಟು ಸ್ಕೂಲ್ ಕಾಲೇಜುಗಳಲ್ಲಿ ಪಾಠ ಮಾಡಿಬಿಡ್ತಾರೆ. ನಂದು ಹಾಗಲ್ಲ. ಯಾವುದೊಂದು ಚಾರಿ ಅಥವಾ ನವರಸಗಳಿದ್ದರೆ ನಾನು ಒಂದು ಕನ್ನಡಿ ಮುಂದೆ ನಿಂತು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನಾಟ್ಯಶಾಸ್ತ್ರದಲ್ಲಿ ನಾಲ್ಕು ವಿಧ ಇದೆ, ಒಂದು ಆಂಗಿಕ ಅಭಿನಯ, ಒಂದು ವಾಚಿಕ ಅಭಿನಯ, ಒಂದು ಆಹಾರ್ಯ, ಮತ್ತೊಂದು ಸಾತ್ವಿಕ. ನಮಗೆ ಬೇಕಾದದ್ದನ್ನೆಂದರೆ ಆಹಾರ್ಯ ಬೇಡ, ವೇಷಭೂಷಣ ಬೇಡ. ನಾನು ವೇಷಭೂಷಣದಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ನನಗೆ ಆಂಗಿಕ, ವಾಚಿಕ ಮತ್ತು ಸಾತ್ವಿಕ ಬೇಕು. ಆಂಗಿಕ ಅಂದರೆ ಅಂಗಾಂಗದಲ್ಲಿ ಬರುವಂಥ ಬಾಡಿ ಮೂಮೆಂಟ್ಸ್, ಬಾಡಿ ಲ್ಯಾಂಗ್ವೇಜ್. ವಾಚಿಕ ಅಂದರೆ ಮಾತು, ಮಾತಲ್ಲಿ ಬರುವಂಥ ವೇರಿಯೇಷನ್ಸ್. ಈಗ ಒಂದು ಫಾರ್ ಎಕ್ಸಾಂಪಲ್, ಒಂದು ಡೈಲಾಗ್, ತಾಯಿಯ ದೋಷದ ವಿಚಾರವಾಗಿ ಬಡಬಡಿಸುತ್ತಿರುವ ನಿನ್ನಂಥ ಮಾತೃಗಾತುಕ ಮತ್ತೊಬ್ಬನಿಲ್ಲ, ಈಗ ತಿಳಿಯುತ್ತಿದೆ, ಹೇಳಿತರದ ಆಶ್ರಯ ಪಡೆದು ನೀನೀಗ ನನಗೆ ಉಪದೇಶಿಸುತ್ತಿರುವೆ, ಇಲ್ಲಿ ಕೇಳಲು ಮಾರೀಚ, ನನ್ನ ಶಕ್ತಿ. ಇದು ಸ್ಪೀಚ್, ಇದು ಇನ್ನೂ ಸಾತ್ವಿಕದಿಂದ ಬರುವಂಥದ್ದು. ಇನ್ನೊಂದು ನವರಸ, ಅದು ಸಹ ಸಾತ್ವಿಕ ಅಂಶ. ಈಗ ನೀವು ಯಾವುದೇ ಅಂಶವನ್ನು ತಗೊಂಡು ನವರಸ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಟ್ರಿಗೆ. ಆ ನವರಸ ಇವತ್ತಿಗೂ ಕೆಲವರು ರಸಗಳೇ ಇಲ್ಲ, ಕೆಲವು ಮುಖ ನೋಡಿ ನೀವು ಫಿಲ್ಮಲ್ಲಿ, ಕೆಲವರಿಗೆ ರಸಗಳೇ ಇರಲ್ಲ, ಒಂದೇ ರಸ ಇರಲ್ಲ, ಸಿಟ್ಟಲ್ಲಿ ಸಿಟ್ಟಲ್ಲಿ ಇರ್ತಾನೆ. ಅದು ಸ್ಥಾಯಿ ಭಾವದಲ್ಲಿ ಇರ್ತಾರೆ, ಅಂದರೆ ರಸದಲ್ಲಿ ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವ ಎರಡಿದೆ. ನಮ್ಮಲ್ಲಿ ಹಾಗಲ್ಲ, ಸಂಚಾರಿ ಭಾವ ಜಾಸ್ತಿ ಬೇಕು. ಯಾಕಂದರೆ ಶೃಂಗಾರ ರಸ ತಗೊಂಡ್ರೆ ಆ ಪ್ರೀತಿ ಅಂದಾಗ ಇಷ್ಟೇ ಪ್ರೀತಿ ಅಲ್ಲ, ನಗ್ತಾ ಆಗ್ಬೋದು ಬಾ ಅಂದರೆ ಬೇರೆ ಬೇರೆ ಲೆವೆಲ್ ಇದೆ, ಗೆಸ್ಟ್ ಚೇಂಜ್ ಆಗುತ್ತೆ. ಈಗ ಸಿಟ್ಟು ಅಂದ ತಕ್ಷಣ ಸಿಟ್ಟು ರೌದ್ರ ಅಂತ ಅಲ್ಲ, ರೌದ್ರ ಸಿಟ್ಟನ್ನೇ ಮೂಗುಲಲ್ಲಿ ಬರುತ್ತೆ. ಅಂದರೆ ನಮ್ಮ ದೊಡ್ಡ ಪ್ರಮಾಣದ ಗೆಸ್ಚರ್ ಮತ್ತು ದೊಡ್ಡ ಪ್ರಮಾಣದ ಒಂದು ಅಭಿನಯಕ್ಕೂ ಅದಕ್ಕೆ ಎರಡು ಈಗ ಫಿಲ್ಮಲ್ಲಿ ಹುಟ್ಟಿದ್ದು, ಒಂದು ಕಮರ್ಷಿಯಲ್ ಫಿಲ್ಮು, ಒಂದು ಆರ್ಟ್ ಫಿಲ್ಮು. ನೀವು ಆರ್ಟ್ ಫಿಲ್ಮಿಗೂ ಕಮರ್ಷಿಯಲ್ ಫಿಲ್ಮಿಗೂ ಗೊತ್ತಾಗ್ಬೋದು ನಿಮಗೆ. ಕಮರ್ಷಿಯಲ್ ಈಸ್ ದ ಮೆಲೋಡ್ರಾಮಾ, ಅದು ಪಕ್ಕ ಹಾಡು ಗೀಡು ಗೀಡು ಅಂತಾರೆ. ಒಂದು ಮುಕ್ಕಾಲು ಗಂಟೆ ಹಾಡಲ್ಲೇ ಹೋಗುತ್ತೆ, ಇರೋದು ಮತ್ತು ಮುಕ್ಕಾಲು ಗಂಟೆ ಕತೆ, ಆಮೇಲೆ ಮೂಮೆಂಟ್ ಅಷ್ಟೇ. ಆರ್ಟ್ ಫಿಲ್ಮಲ್ಲಿ ಆಗಲ್ಲ, ಅವನು ಇಡೀ ಪ್ರತಿ ಮೆಥಡ್ ಆ್ಯಕ್ಟಿಂಗ್ ತುಂಬ ಇದೆ ಅದರಲ್ಲಿ, ಆ್ಯಕ್ಟಿಂಗ್, ಎಕ್ಸ್ಪ್ರೆಷನ್ಸು, ವಾಕಿಂಗ್, ಚಾರಿಗಳೆಲ್ಲ ತುಂಬ ಇದೆ. ನಾಟಕದಲ್ಲಿ ನಾಟಕ ಅಭಿನಯ ಮಾಡಬೇಕಾದ್ರೆ ಮನುಷ್ಯನ ಪರಿಪೂರ್ಣವಾದಂಥ ಅಭಿನಯ ಈಚೆ ಬರುತ್ತೆ, ಹೊರಗಡೆ ಬರುತ್ತೆ ಅಂತ ಹೇಳ್ತಿದ್ರಿ. ಆದರೆ ಈಗಿನ ಕಾಲದಲ್ಲಿ ನಾಟಕ ನೋಡೋದಕ್ಕೆ ಜನ ಬರ್ತಾರಾ? ಜನ ಬರ್ತಾರೆ ನೋಡಿ. ಈಗ ನಾವು ವೀಕೆಂಡ್ ಮಾಡ್ತಿದ್ದೇವೆ ಮೈಸೂರಲ್ಲಿ ರಂಗಾಯಣದಲ್ಲಿ, ಜನ ರಶ್ ಆಗ್ತಾರೆ. ಈಗ ರಂಗಾಯಣ ಇಸ್ ದ ಮೋಸ್ಟ್ ದ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ರೆಪರ್ಟ್ರಿ, ಎನ್ಎಸ್ಟಿಂಗ್ ದ ಬೆಸ್ಟ್ ರೆಪರ್ಟ್ರಿ ರಂಗಾಯಣ. ಯಾಕಂದರೆ ನಟರು ಇದರಲ್ಲಿ 28 ವರ್ಷದ ಅನುಭವ ಇದೆ. 28 ವರ್ಷ, ಒಂದು 28 ವರ್ಷದಲ್ಲಿ ಈಗ ಹೋದವ್ರು ಬಿಡಿ, 17 ಜನ ಒಟ್ಟಿಗೆ 28 ವರ್ಷ ವರ್ಕ್ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ದೇಶದಿಂದ ಡೈರೆಕ್ಟರ್ಸ್ ಬಂದಿರ್ತಾರೆ, ಕೋಚಿಂಗ್ ಇರ್ತದೆ, ಎಲ್ಲ ವಿಷಯದಲ್ಲೂ ತರಬೇತಿ ಆಗಿರುತ್ತೆ. ಅದರಿಂದ ನಟರು ಬೆಳೆದಿದ್ದಾರೆ. ಈ ಅಮೆಚೂರು ಮತ್ತು ಈ ಬ್ಯಾಂಗ್ಳೂರ್ ಸೈಡಿಗೆ ಬಂದಾಗ ಯಾಕೆ ಆಗುತ್ತಂದರೆ, ನಟರು ಇದ್ದಾರೆ, ಆದರೆ ಅವರು ಎಲ್ಲಿ ಎಷ್ಟು ಬೇಕು, ಆದರೆ ಅವರು ನಟರು ಫಿಲ್ಮ್ ಆ್ಯಕ್ಟಿಂಗೇ ಆಗಿರುತ್ತೆ, ಮೆಲೋಡ್ರಾಮನೇ ಆಗಿರುತ್ತೆ, ಇನ್ವಾಲ್ವ್ಮೆಂಟ್ ಇದಿರಲ್ಲ, ಆಳವಾದ ಒಂದು ಸಾತ್ವಿಕ ಭಾವನೆಯಲ್ಲಿ ಬರುವಂಥ ನಟನೇ ಇರಲ್ಲ. ಕೆಲವರಿಗೆ ಮಾತ್ರ ಇರ್ತದೆ, ಅವರು ಥಿಯೇಟ್ರಿಂದ ಬಂದವರು.
ಥಿಯೇಟ್ರಿಂದ ಬಂದವರಿಗೆ ಮಾತ್ರ ಫಿಲ್ಮಲ್ಲಿ ಆ್ಯಕ್ಟ್ ಮಾಡುವಾಗ ಗೊತ್ತಾಗದೆ ಓ ಇವನು ಥಿಯೇಟ್ರ್ನವನಂತ. ಎಷ್ಟೋ ವರ್ಷ ಈಗ ಸೇತುರಾಮ್ ಮೇಲೆ ಬಂದರೆ ಇವ್ರದೆಲ್ಲ ದಾಳಿ ತಗೊಂಡ್ರೆ ನಮ್ಗೆ ಗೊತ್ತಾಗದೆ ಇವರೆಲ್ಲ ಥಿಯೇಟ್ರಲ್ಲಿ ಬಂದವರು. ಈಗ ಸೀತಾರಾಮ್ ಅಥವಾ ನಾಗಭರಣ್ ಇವರೆಲ್ಲ ತಗೊಂಡ್ರೆ ಇವರೆಲ್ಲ ಥಿಯೇಟ್ರಿಂದ ಬಂದವರು, ಅವ್ರಿಗೆ ಗೊತ್ತಾಗುತ್ತೆ. ಸಡನ್ ಆ್ಯಕ್ಟ್ರೆಸ್ಗಳನ್ನು ಸೆಲೆಕ್ಟ್ ಮಾಡೋರಲ್ಲಿ ಸಹ ಅವರು ಒಂಥರ ನೋಡ್ತಾರೆ ಇವನು ಥಿಯೇಟ್ರಿಂದ ಬಂದ. ಈಗ ಥಿಯೇಟ್ರಿಗೆ ಜಾಸ್ತಿ ಆಗಿದೆ. ಯಾವುದೇ ನೀವು ಆಡಿಷನ್ ಟೆಸ್ಟಿಗೆ ಹೋಗಿ ಫಸ್ಟ್ ಅವ್ರು ಕೇಳೋದು ಇವನು ಥಿಯೇಟ್ರಿಂದ ಬಂದವನು ಅಂತ. ಈಗ ಹೇಗೆ ಅದಕ್ಕೆ ಥಿಯೇಟ್ರಿಗೆ ಜಾಸ್ತಿ ಜನ ಬರ್ತಾರೆ. ಈಗ ನಾನು ಈಗಲೇ ಧಾರಾವಾಹಿಗೆ ಹೋಗಬೇಕು, ಸಿನಿಮಾಗೆ ಹೋಗಬೇಕಂದ್ರೆ ಒಂದು ನಾಟಕದಲ್ಲಿ ಮಾಡ್ತಾರೆ, ಎರಡು ನಾಟಕದಲ್ಲಿ ಮಾಡ್ತಾರೆ, ಮೂರು ನಾಟಕ ಸಿನಿಮಾಗೆ ಜಂಪ್. ಎಲ್ಲಿದ್ದೆ ಅಂತ ಸರ್ ನಾನು ಶೂಟಿಂಗಲ್ಲಿ ಇದ್ದೆ ಅಂತ. ಏನು ಮಾಡ್ತೀಯಾ ಶೂಟಿಂಗಲ್ಲಿ? ಅವನಿಗೆ ಎಕ್ಸ್ಪ್ರೆಷನ್ ಬರುತ್ತೋ ಇದು ಬರುತ್ತೋ ಅದಕ್ಕೆ ಹೇಳೋದು. ನಿಮಗೆ ವಿದ್ವತ್ ಆಗಬೇಕಾದ್ರೆ ಅವನು 7-8 ವರ್ಷ ಆದ ಒಂದು ಥಿಯೇಟ್ರಲ್ಲಿ ಅವನು ಇರಬೇಕು. ಯಾಕಂದರೆ ಇವತ್ತು ರಷ್ಯನ್ ಬ್ಯಾಲೆ ಮಾಡುವಾಗ ಸಹ ಸಣ್ಣ ಮಗುವಿನಿಂದ ಅವರಿಗೆ ಬ್ಯಾಲೆ ಕಳಿಸಲಿ ಅವನು, ಆದರೆ ಪರಿಪೂರ್ಣವಾದ ನಟನಾಗಿ ಬರೋದು 35 ವರ್ಷದ ನಂತರ. ಸರ್, ನಿಮ್ಮ ರಂಗಕರ್ಮಿ ಜೀವನದಲ್ಲಿ ಅಥವಾ ನಿಮ್ಮ ಪರಿಪೂರ್ಣವಾದ ಜೀವನದಲ್ಲಿ ನೀವು ಮರೆಯೋಕೆ ಮರೆಯೋಕೆ ಆಗೋದಿಲ್ಲ ಅನ್ನೋ ದಿನ ಯಾವುದು? ಒಂದು ನಮ್ಮ ತಂದೆದೆ. ನಾನು ಒಂದು ಬಿಟ್ಟು ಬಂದದ್ದು. ಈಗ ನನಗೆ ಅನ್ನಿಸ್ತದೆ ಈಗ ಇರ್ತಿದ್ರೆ ಅವರು ಒಂಥರ ಖುಷಿ ಪಡ್ತಿದ್ರು, ಏನಾಗ್ತಿದ್ರು, ಅದೊಂದೊಂದು ಮರು. ಆಮೇಲೆ ನನ್ನ ಈಗಿನ ವ್ಯವಸ್ಥೆ ಅಂದರೆ ನನ್ನ ಶಿಷ್ಯಂದಿನ ಮಧ್ಯದಲ್ಲಿ ಬದುಕ್ತಾ ಇದ್ದೀನಲ್ಲ, ನನ್ನ ರಂಗಭೂಮಿಯ ಜೀವನವನ್ನು ನಾನು ಅವರಿಗೆ ತೊಡಗಿಸ್ಕೊಂಡು ನಾನು ಖುಷಿಪಟ್ಟು ನಾನು ಈಗ ಯಾರು ಅನ್ನಿಸ್ಬೋದು ಈ ಮೈಮ್ ರಮೇಶ್ಗೆ ಎಷ್ಟು ಏಜ್ ಅಂತ, ಹೆಂಗೆ ಅಂತ ಹೇಳ್ಬೋದು. ನೋ, ನನಗೆ ಇನ್ನು ನೆಕ್ಸ್ಟ್ ಅಕ್ಟೋಬರಲ್ಲೇ ನನ್ನ ರಿಟೈರ್ಮೆಂಟ್. ಅದು ಇವತ್ತು ಯಾಕೆ ಹೆಂಗೆ ಆಗಿದೆ, ನಾನು ಶಿಷ್ಯನ ಮಧ್ಯೆ, ನನ್ನ ಕಲಿಕೆಯ ಮಧ್ಯೆ, ನಾನು ಖುಷಿಯ ಮಧ್ಯೆ ಇದ್ದೀನಿ. ಆಮೇಲೆ ಇನ್ನೊಂದರೆ ನನ್ನ ಮದುವೆ ನನಗೆ, ಯಾಕಂದರೆ ನಾನು ಮದುವೆ ಬೇಡ ಅಂತಲೇ, ನನ್ನ ಮದುವೆ ಆಗಲು 40 ವರ್ಷ, 40 ವರ್ಷದಲ್ಲಿ ಮದುವೆ ಆದ ನಾನು. ಅಸ ಅವಳು ನನಗಿಂತ ಅರ್ಧಕ್ಕರ್ಧ ಇವಳು. ಅವಳು ಯಾಕೆ ಬಂದಳು, ಹೆಂಗೆ ನನ್ನನ್ನು ನೋಡಿ ಇಷ್ಟಪಡ್ಟು, ನನ್ನ ಶಿಷ್ಯ ಅವಳು ರೇಣುಕಾ ಅಂತ, ನನ್ನ ನೋಡಿ ಮದುವೆ ಆದರು. ನನಗೆ ಆವಾಗ ಖುಷಿ ಆಯಿತು, ನಾನು ನಾನು ಥಿಯೇಟ್ರಿಂದ ಇಷ್ಟು ನನಗೆ ರೆಸ್ಪೆಕ್ಟ್ ಕೊಡುತ್ತಾ, ಇಷ್ಟು ನಾನು ಮನವೊಲಿಸ್ತಾ. ಯಾಕೆ ಇವತ್ತಿಗೂ ನಾನು ನೋಡಿ ಮೊನ್ನೆ ಕೇರಳಕ್ಕೆ ಹೋದಾಗ ಹಾಗೆ ಆಯಿತು. ನೋಡಿದ ತಕ್ಷಣ ನೀನು ಟೋಪ್ ಚಗುವಾರು ಅಂತೇಳು, ಚಿಗೆವಾರ ಫೆಡ್ರಲ್ ಕಾಸ್ಟ್ ಜೊತೆ ಕ್ಯೂಬಾದ ಅಧ್ಯಕ್ಷ ಫೆಡ್ರಲ್ ಸತ್ವದವರು ಚಿಗೆವಾರ ಅಂತ ಅವನನ್ನು ಸಣ್ಣ ಪ್ರಯತ್ನ ಸಹ ಅವ್ನು ಕೊಂದ್ಬಿಟ್ರು. ನಾನು ಯಾಕೆ ಇವತ್ತು ಚಿಗುವರನ್ನ ಕ್ಯಾಪ್ ಹಾಕಿದೆ ಅಂತ ಕೇಳುವಾಗ, ನನಗೆ ಚಿಗುವರ ಥರ ಆಗಬೇಕು, ರಂಗಭೂಮಿಯಲ್ಲಿ ಚಿಗುವರ ಆಗಬೇಕು, ರಂಗಭೂಮಿಯನ್ನು ರಂಗದಲ್ಲಿ ರಂಗಭೂಮಿಯಿಂದ ನಾನು ಸಮಾಜವನ್ನು ತಿದ್ದಬೇಕು. ಅಂದರೆ ತಿದ್ದೋದು ಅದು ತಿದ್ದಕ್ಕಾಗಲ್ಲ, ಅದು ತಿಳಿಸ್ಬೇಕು. ಅದು ಹಿಂಸೆಯ ಮುಖಾಂತರ ಅಲ್ಲ, ಅಹಿಂಸೆಯ ಮುಖಾಂತರ. ಹಿಂಸೆ ಯಾವತ್ತಲ್ಲ, ಥಿಯೇಟರ್ ಯಾವತ್ತು ಹಿಂಸೆ ಅಲ್ಲ, ಅದು ತಿಳುವಳಿಕೆ ಮುಖಾಂತರ ತಿದ್ದಬೇಕೆಂಬ ಉದ್ದೇಶದಿಂದ ನನ್ನದು. ನಾನು ಚಿಗುವರನ್ನು ನಾನು ಯಾಕೆಂದರೆ ಅವನನ್ನು ಫಾಲೋವರ್ಸ್ ಆದಂದರೆ ಶಬ್ದ ರಶ್ಮಿ ಅಂತ ಒಬ್ಬರಿದ್ರು ಡೆಲ್ಲಿಯಲ್ಲಿ ಸ್ಟೇಟ್ ಪ್ಲೇ ಮಾಡ್ತಾರವಾಗಲೇ ಅವರನ್ನು ಸ್ಟೇಟ್ ಪ್ಲೇ ಮಾಡುವಾಗಲೇ ಕೊಂದಾಕ್ಬಿಟ್ರು ಆಡಿಯನ್ಸ್ ಮಿಡ್ಡಲ್ಲಿ ಯಾರು ಚಾಕು ಎಲ್ಲ ಬಂದು ಹೊಡೆದಾಗ ಸತ್ತು ಹೋದವರು. ಅಂದರೆ ಬೀದಿ ನಾಟಕ, ಅವ್ರು ಒಬ್ಬ ಆ್ಯಕ್ಟರ್ ಬೀದಿ ನಾಟಕ ಮಾಡ್ತಿದ್ದ. ಅವನು ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಸೋಷಲ್ ಜಸ್ಟಿಸ್ ಬಗ್ಗೆ ಅವ್ರು ನಾಟಕ ಮಾಡಿದಾಗ ಅವ್ನು ಕೊಂದಾಗ ನನಗೆ ಆವಾಗ ಅನ್ನಿಸ್ತು, ಓ ರಂಗಭೂಮಿ ಈ ಥರ ಆದರೆ ಅದು ಅದನ್ನು ನಾವು ಎದುರಿಸ್ಬೇಕು, ರಂಗಭೂಮಿಯಲ್ಲಿ ಎದುರಿಸ್ಬೇಕಂತೇಳಿ ನಾನು ಆವತ್ತಿನಿಂದ ಚಿಗುವರ ಬಗ್ಗೆ ಜಾಸ್ತಿ ಅವನ ಬಗ್ಗೆ ವರ್ಕ್ ಮಾಡಿದೆ. ಇನ್ನು ನಾಟಕ ಆಗುತ್ತೆ, ಚಿಗುವರ ಬಗ್ಗೆ ನಾಟಕ ನಾನು ಮಾಡಿಸ್ತಾ ಇದ್ದೇನೆ. ಇದನ್ನು ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಈಗ ತುಂಬ ಜನ ಯಂಗ್ಸ್ಟರ್ಸ್ ಬನ್ನೆನಲ್ಲಿ ಚಿಗುವರ ಒಂದು ಪಿಕ್ಚರ್ ಹಾಕ್ಕೊಂಡು ತಿರುಗ್ತಾ ಇರ್ತಾರೆ. ಆ ಚಿಗುವರ ಯಾರು, ಚೆ ಅಂದರೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅವನ ಹ್ಯಾಟ್ ಎಲ್ಲ ಇಲ್ಲೆಲ್ಲ ಬೇರೆ ಹಾಕೊಂಡು ಆ ಯುವಕರಿಗೆ ಅದು ಮುಂದೆ ಬರಬೇಕು. ಯುವಕರು ಮುಂದೆ ಬಂದಾಗಲೇ ಗೊತ್ತಾಗೋದು. ಯುವಕರು ಜಾಸ್ತಿ ರಂಗಭೂಮಿಗೆ ಬಂದಾಗಲೇ ಅದಕ್ಕೆ ಹೇಳೋದು, ಸಂಸ್ಕಾರ, ಸಂಸ್ಕೃತಿ ಮತ್ತು ಸಂಸ್ಕಾರ ಇಲ್ಲ ಅಂದರೆ ಅವನು ನಟನೂ ಆಗಲ್ಲ, ಒಂದು ಭಾರತದ ಪ್ರಜೆಯೂ ಆಗೋಕ್ಕೆ ಅವನು ನಾಲಾಯಕ. ಅದಕ್ಕೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಹಾಳಾಗ್ತಾ ಇದೆ, ಅದನ್ನು ಉಳಿಸಬೇಕಾಗುತ್ತೆ. ಉಳಿಸಬೇಕಾದ ಜವಾಬ್ದಾರಿ ಯಾವುದು? ಸರ್ಕಾರದು, ಶಿಕ್ಷಕರದು ಮತ್ತು ಪೋಷಕರದು. ಈ ಮೂರು ಇಲ್ಲ ಅಂದರೆ ನಮ್ಮ ದೇಶ ಹಾಳಾಗುತ್ತೆ, ನಮ್ಮ ಇದಾಗುತ್ತೆ, ಮತ್ತು ನಾವು ಅದಕ್ಕೆ ಸಂಸ್ಕೃತಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರೆ ಸಂಸ್ಕೃತಿ ಉಳಿತದೆ. ಸಂಸ್ಕಾರ ನಾವು ಬೆಳೆಸಿ, ನಮ್ಮ ಅಪ್ಪ ಮಂದಿರು ಬೆಳೆಸಿ ಬಂದಂಥ ನಮ್ಮನ್ನು ಹೆಂಗೆ ಮುಂದೆ ಅದು ಇಂಪಾರ್ಟೆಂಟ್. ಅದನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ಮಕ್ಕಳಿಗೇನು, ನಾವಿರುವಾಗ ಚಡ್ಡಿ ಇರಲಿಲ್ಲ, ಈಗಿನ ಮಕ್ಕಳಿಗೆ ಅವರಿಗೆ ಕಾರು ಬಸ್ಸು ಇದರಲ್ಲೇ ಹೋಗ್ತಾರೆ, ತೊಂದರೆ ಇಲ್ಲ. ಊಟಕ್ಕೂ ತೊಂದರೆ ಇಲ್ಲ, ಓದೋಕ್ಕೂ ತೊಂದರೆ ಇಲ್ಲ, ದುಡ್ಡಿಗೂ ತೊಂದರೆ ಇಲ್ಲ. ಈಗ ಅವ್ರು ಕೇಳಿದ ದುಡ್ಡು ಕೊಡಬೇಕು, ಟ್ಯೂಷನ್ಗೆ ಹಾಕಬೇಕು. ನಮಗೆ ಆಗ ಟ್ಯೂಷನ್ ಇಳಿತು, ಏನಿಲ್ಲ, ಪುಸ್ತಕ ಬ್ಯಾಟ್ ಮಾಡೋದು, ದೀಪ ಕಂಬ ಇದೆಲ್ಲ ಅದರಲ್ಲಿ ಓದೋದು, ಸೀಮೆಣ್ಣೆ ತರ ಹೋಗತ್ತಿರಲಿಲ್ಲ. ಈಗೆಲ್ಲ ಇದೆ. ಅದಕ್ಕೆ ಈಗಿನ ಯುವಕರು ಏನಂದರೆ ಇದನ್ನು ನೆನಪಿನಲ್ಲಿಟ್ಟುಕೊಂಡು ಸಂಸ್ಕಾರ ಮತ್ತು ಸಂಸ್ಕೃತಿ ಇದರ ಬಗ್ಗೆ ಚಿಂತೆ ಮಾಡಿಕೊಂಡು ಮುಂದೆ ಹೋದ್ರೆ ಅವರೊಬ್ಬ ಒಳ್ಳೆಯ ಪ್ರಜೆ ಆಗ್ತಾನೆ, ಒಬ್ಬ ಸ್ಟೂಡೆಂಟ್ ಆಗ್ತಾನೆ,
ಮತ್ತು ಒಂದು ಮಾನವೀಯತೆಯ ಮಾನವೀಯತೆ ಒಂದು ವಿಕಾಸನ ಅವನಲ್ಲಿ ಹುಟ್ಟುತ್ತೆ, ಇಲ್ಲರೂ ಸಾಧ್ಯತೆ ಇಲ್ಲ. ನೀವು ಅಂದರೆ ಎಲ್ಲ ವಿಷಯಗಳನ್ನೂ ತುಂಬ ಆಲೋಚನೆ ಮಾಡಿ ಒಂದು ಒಳ್ಳೆಯ ಯೋಚನೆ ಮಾಡಿ ಕೆಲಸ ಮಾಡ್ತೀರ, ಆದರೆ ನಿಮಗೆ ತುಂಬ ಕೋಪ ಬರುವಂಥ ಸಂದರ್ಭ ಯಾವುದು? ತುಂಬಾ ಕೋಪ ಬರುತ್ತೆ ಅಂತದ್ದು? ನನಗೆ ತುಂಬ ಕೋಪ ಬರೋದಂದರೆ ನನಗೆ ನೀಟ್ ಆಗಬೇಕು, ನೀಟ್ ಇರಬೇಕು. ಯಾಕಂದರೆ ಕಮಿಟ್ಮೆಂಟ್ ಅಂತ ಕಮಿಟ್ಮೆಂಟ್, ನನ್ನ ಕೆಲಸ ನನಗೆ ಈಗ ಆಗಬೇಕನ್ನೋದು ಆಗಲೇಬೇಕು, ಇಲ್ಲ ನಾಳೆ ಮಾಡ್ತೀನಿ ನಾಳೆ ಮಾಡಲ್ಲ ನೋ, ಆವಾಗ ಸಿಟ್ಟು ಬಂದುಬಿಡ್ತೆ, ಬೈದ್ಬಿಡುತ್ತೆ. ಆ್ಯಕ್ಟ್ರೆಸ್ಸಿಗೆ ಅಂದರೆ ಅವ್ನು ಕಮಿಟ್ಮೆಂಟ್ ಇಲ್ಲವಲ್ಲ, ನಾನು ಇವನಿಗೂ ಧನಂಜಯಂಗೂ ಹೊಡ್ತಿದ್ದೀನಿ ಅಂದರೆ ಟೈಮ್ಗೆ ಬರಲಿಲ್ಲ ಅಂತೇಳಿ. ನನ್ನ ಇದಿತ್ತು, ನಾನು ತಾಳಲಯ ಒಂದು ಕೋಲಿತ್ತು, ಆ ಕೋಲಲ್ಲೇ ಹೊಡೆದು ಬಿಟ್ಟಿದ್ದೀನಿ. ಯಾಕೆಂದರೆ ಕಮಿಟ್ಮೆಂಟ್ ಮತ್ತು ಡೆಡಿಕೇಶನ್ ಎಲ್ಲಿಲ್ಲ, ಅದು ಆ್ಯಕ್ಟ್ರೆಸ್ಗೆ ಬೇಕೇ. ಆವಾಗ ನನಗೆ ಸಿಟ್ಟು ಬರುತ್ತೆ, ಉಳಿದ ಟೈಮಲ್ಲಿ ನಾನು ಎಂಜಾಯ್ ಫ್ರೆಂಡ್ಲಿ ಮತ್ತು ಖುಷಿ ಫ್ರೆಂಡ್ಶಿಪ್. ನನ್ನ ಶಿಷ್ಯನ ಫ್ರೆಂಡ್ಶಿಪ್ ಥರನೇ ಇರ್ತೇನೆ ನಾನು, ಇವತ್ತಿಗೂ ಬಹುವಚನದಲ್ಲೇ ಮಾತಾಡೋದು, ಏಕವಚನದಲ್ಲಿ ಮಾತಾಡೋಲ್ಲ. ಆ ಅಭ್ಯಾಸನೇ ನನಗೆ ಇಲ್ಲ. ಘನತೆ ಮತ್ತು ಗೌರವ ಯಾವತ್ತಿಲ್ವೋ ಅವನು ಪ್ರಯೋಜನವೇ ಇಲ್ಲ. ಆ ವ್ಯಾಲ್ಯೂಸ್ ಅವನಿಗೆ ಗೊತ್ತಿರಬೇಕು, ಅದರ ಆ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದರೆ ಅವನು ವೇಸ್ಟ್ ಮೆಟೀರಿಯಲ್. ನಿನ್ನ ಜೊತೆ ಮೆಟೀರಿಯಲ್ ಅವನು ಥಿಯೇಟ್ರಿಗೆ ಬರಲೇಬಾರದು. ಸರ್, ರಂಗಾಯಣ ಮತ್ತು ನಿಮ್ಮ ನಡುವಿನ ಸಂಬಂಧ ಹೇಗಿದೆ? ನನಗೆ ರಂಗಾಯಣ ಕಂಡ್ರೆ ಬೇವಿ ಕಾರಂತರ ಅವರು ಇವ್ರದ್ದು ಇಲ್ಲದಿದ್ರೂ ಅವರು ಹಾಕಿಕೊಂಡಂಥ ಮಜಲುಗಳಿವೆಲ್ಲ ಬೇರೆ ಬೇರೆ, ಅದನ್ನು ಇನ್ನೂ ನಾನು ಅದನ್ನು ಮುಂದುವರಿಸಬೇಕು. ಅವರು ಹೆಂಗೆ ಅದನ್ನು ರಂಗಾಯಣದಲ್ಲಿ ಪ್ರಾರಂಭ ಮಾಡಬೇಕು, ಅದನ್ನು ಪ್ರಸನ್ನ ಮಾಡಿದರು, ಆದರೆ ಅದು ಇನ್ನೂ ಕಾರ್ಯಗತವಾಗಿಲ್ಲ, ಸಂಪೂರ್ಣವಾಗಿ ಕಾರ್ಯಗತವಾಗಿಲ್ಲ. ಆ ಕಾರ್ಯಗತವಾಗಬೇಕಂತ ಒಂದು ಮನಸ್ಸು ನನ್ನಲ್ಲಿದೆ. ನಾನು ರಿಟೈರ್ಮೆಂಟ್ ಆದ್ರೂ ರಂಗಾಯಣ ಜೊತೆ ಕೆಲಸ ಮಾಡ್ತಾ 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 ಈ ಥರ ಆಗಬೇಕು ಈ ಥರ ಆಗಬೇಕು ಅಂತ ಒಂದು ಆಸೆ ಇದೆ. ರಂಗಾಯಣ ಎಲ್ಲಿ ಮುಟ್ಟಬೇಕು, ಎಲ್ಲಿ ಹೋಗಬೇಕಂತ ಕಾರಂತರ ಕನಸಿದೆ ಅಲ್ಲ, ಅದು ದೊಡ್ಡ ಕನಸು, ಎಲ್ರಿಗೂ ಬರಲ್ಲ ಅದು ಬಿವಿ ಕಾರಂತರ ಕನಸು. ಅಂಥ ಮನುಷ್ಯ ಸಿಗೋದೂ ಇಲ್ಲ, ಇನ್ನು ಅಂಥವ್ರು ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಅವರ ಕನಸನ್ನು ನನಸು ಮಾಡಬೇಕಾದ್ರೆ ಅಲ್ಲಿ ಬರುವಂಥ ಎಲ್ಲ ಡೈರೆಕ್ಟರ್ಸ್ಗಳಾಗಲಿ ಸರ್ಕಾರ ಆಗಲಿ ಬೇರೆ ಬೇರೆ ಇದನ್ನು ಕಾರ್ಯಕ್ರಮ ಹಂಚಿಕೊಂಡು ಅದನ್ನು ಮುಂದಕ್ಕೆ ಅದನ್ನು ಹೆಂಗೆ ಬೆಳೆಸಬೇಕು, ಯಾವ ಥರ ಮಾಡಬೇಕೆಂಬಂತ ಆಲೋಚನೆ ಮಾತ್ರ ರಂಗಾಯಣ ಉಳಿತದೆ. ಇಲ್ಲದ್ರೆ ರಂಗಾಯಣಕ್ಕೆ ಭಾರಿ ತುಂಬ ಪ್ರಾಬ್ಲಮ್ಸ್ ಎದುರಾಗುವಂಥ ಇದಿದೆ. ಯಾಕಂದರೆ ಒಮ್ಮೆ ಸರ್ಕಾರದ ಅಂಡ್ರಲ್ಲಿ ಇದ್ದಾಗ ಅದು ಹೆಂಗೆ ಆಗುತ್ತೆ ಗೊತ್ತಲ್ಲ ನಿಮಗೆ. ಅದರ ಈಗ ಯಾಕಂದರೆ ಕನ್ನಡ ಸಂಸ್ಥೆ ಇಲಾಖೆಗೆ ಎಷ್ಟೆಷ್ಟು ಫಂಡ್ಗಳು ಬರ್ತವೆ, ಅದು ಯಾರ್ಯಾರು ವೇಸ್ಟ್ ಮಾಡ್ತಾ ಬಿಡ್ತಾರೆ. ಮಾರ್ಚ್ ಬರುವಾಗ ಅವರಿಗೆ ಇದು ಕೊಡಬೇಕು, ಅದು ಚಾರ್ಟ್ ಕೊಡಬೇಕು, ನಾನು ಇಷ್ಟಕ್ಕೆ ಖರ್ಚು ಮಾಡಿದ್ದೇನೆ, ಇಷ್ಟು ಅಡ್ವೊಕೇಟನ್ನು ಇಟ್ಕೊಂಡು ಅಕೌಂಟ್ಸ್ ಕೊಡಬೇಕೆಲ್ಲ ಕೊಡಬೇಕು. ಈಗ ಲಕ್ಷಗಟ್ಟಲೆ ಕನ್ನಡ ಸಂಸ್ಥೆಗಳು ಕೊಡ್ತಾ ಇದ್ದಾರೆ. ಒಂದೊಂದು ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಒಂದು ನಾಟಕ ಮಾಡ್ತಾ ಎರಡು ಪುಸ್ತಕ ಬಿಡುಗಡೆ ಮಾಡಿದ ಅಲ್ಲಿಗೆ ಮುಗೀತು ಕಾರ್ಯಕ್ರಮ. ಸರ್ಕಾರ ಕೊಡುವ ದುಡ್ಡನ್ನು ಅದು ರಂಗಭೂಮಿಗೆ ಮೀಸಲಾಡಬೇಕು. ಯಾಕಂದರೆ ಸರ್ಕಾರ ಯಾತಕ್ಕೆ ಕೊಡ್ತಾರೆ ಸಂಸ್ಥೆ, ಎಷ್ಟೋ ಕೋಟಿ ರೂಪಾಯಿ ಕೊಡ್ತಾರೆ, ಅದನ್ನು ಹಂಚ್ತಾ ಇದೆ. ಅದನ್ನು ಹಂಚುವಾಗ ಅದು ಮಿಸ್ಯೂಸ್ ಮಾಡಬಾರ್ದು. ಯಾವುದೇ ಸಂಸ್ಥೆ ಆಗಲಿ, ಯಾವುದು ನಟನೆ ಆಗಲಿ, ಯಾವುದೇ ಸಂಸ್ಥೆ ಆಗಲಿ, ಅದನ್ನು ಸರಿಯಾದ ಇದಕ್ಕೆ ಅದನ್ನು ಸಂದರ್ಭಕ್ಕೆ ನಮ್ಮ ಇದಕ್ಕೆ ದುಡಿಸ್ಕೊಳ್ಬೇಕು. ಅದನ್ನು ಆವಾಗಲೇ ರಂಗಭೂಮಿ ಬೆಳೆಯೋಕ್ಕೆ ಚಾನ್ಸ್ ಇದೆ, ಇಲ್ಲದ್ರೆ ಅದು ವೇಸ್ಟ್ ಆಗುತ್ತೆ. ಸರ್ಕಾರದಿಂದ ಅಂದರೆ ಫಂಡ್ ಬರುತ್ತೆ ಅಂತ ಹೇಳ್ತಿದ್ರು, ಬಟ್ ಈಗ ರಂಗಾಯಣಕ್ಕೆ ಸರ್ಕಾರದಿಂದ ಫಂಡ್ಗಳು ಬರ್ತಿದೆಯಾ? ಬರ್ತಿದೆ, ಈಗ ಚೆನ್ನಾಗಿ ಬರ್ತಾಯಿದೆ. ನಿಮ್ಮನ್ನು ಈಗಂತೂ ಈಗಿನ ಗೌರ್ಮೆಂಟ್ ಅಂತೂ ಖುಷಿ ಪಡ್ತಾರೆ. ಯಾಕಂದರೆ ನಮಗೆ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಅಂತ ಇಲ್ಲ. ಈಗ ಏನು ಮಾಡಿದ್ದಾರೆ ಅಂದರೆ ನಮ್ಮ ರಂಗ ಸಮಾಜ ಭಾರಿ ಒಳ್ಳೆ ರಂಗ ಸಮಾಜ, ಮತ್ತು ನಮ್ಮ ಉಮಾಶ್ರೀಯವರು ಒಳ್ಳೆಯವರೇ, ನಮ್ಮ ಸಿ ಎಮ್ ಅಂತೂ ಭಾರಿ ಇದು, ಮತ್ತು ಅದಕ್ಕೆ ಸಂಬಂಧಪಟ್ಟ ನಮ್ಮ ಈಗ ದಯಾನಂದ ಇದ್ದಾರೆ. ಅವರು ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ನಾವು ಹೋರಾಟದ ಮುಖಾಂತರ ಬಂದೆವು, ನಮಗೆ ಪೆನ್ಷನ್ ಸಿಗಬೇಕಂತ. ಈಗ ಏನು ಮಾಡಿದ್ದಾರೆ ಅಂದರೆ ಇಡುಗಂಟು ಕೊಡೋದಂತ, ಅದು ಒಳ್ಳೆಯದು. 20 ಲಕ್ಷ ಒಂದು ಆರ್ಟಿಸ್ಟಿಗೆ ಇಡುಗಂಟು ಕೊಟ್ಟು ಅವ್ನು ರಿಟೈರ್ಡ್ ಆದಾಗ ಕೊಡೋದಂತ, ನಿಜವಾಗದು ಅದು ಒಳ್ಳೆಯದು. ಅವನ ಮುಂದಿನ ಭವಿಷ್ಯಕ್ಕೆ, ಅವನ ಮುಂದಿನ ರಂಗಭೂಮಿಯ ಭವಿಷ್ಯಕ್ಕೆ ಅದು ಚೆನ್ನಾಗಿ ಇದಾಗುತ್ತೆ. ಅದರಿಂದ ಈಗಿನ ಸರ್ಕಾರ ಅದನ್ನು ಕಾರ್ಯಗತ ತಂದಿದೆ, ಅದು ಆಗಿದೆ, ಚಾಲನೆಗೆ ಬಂದುಬಿಟ್ಟಿದೆ. ಅದು ಅದನ್ನ ನಮ್ಗೆ ಖುಷಿ ಇದೆ. ಸರ್, ನಮ್ಮದೊಂದು ಏನಂದರೆ ನಮ್ಮದೊಂದು ಮನವಿ ಇದೆ. ಏನಪ್ಪ ಅಂತಂದರೆ ನಮ್ಮ ನಿಮ್ಮ ಅಭಿಮಾನಿಗಳಿಗೋಸ್ಕರ ನವರಸಗಳನ್ನ ಒಂದು ಸ್ವಲ್ಪ ತೋರಿಸ್ಕೊಡ್ತೀರ? ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಅದರ ಅಭಿನಯ ಮುಗ್ದಲ್ಲಿ ಎಕ್ಸ್ಪ್ರೆಷನ್ಸ್ ತೋರಿಸ್ಕೊಡ್ತೀರ ದಯವಿಟ್ಟು. ಓಕೆ. ಶೃಂಗಾರ. ಶೃಂಗಾರ ಶೃಂಗಾರ. ಹಾಸ್ಯ. ಹಾಸ್ಯ ಒಂದು ಮಗು ಒಂದು ಅಳ್ತಾ ಇದೆ, ನಾನು ಹಾಸ್ಯ ಮಾಡಬೇಕು, ಚೇಷ್ಟೆ ಮಾಡಬೇಕಾಗತ್ತೆ. ಹಾಸ್ಯ ಶೃಂಗಾರ ಅಂದರೆ ಶೃಂಗಾರ ನಮ್ಮ ರಥಿ ಮನ್ಮಾತ ಇದ್ದಾರಲ್ಲ ಅದು ಬೇರೆ, ಅದು ಶೃಂಗಾರದ ಹೂ ಕೊಡೋದು ಒಂದು ನನ್ನ ಲವರಿಗೆ, ಅದು ಶೃಂಗಾರನೇ ತಗೋ ಅಂತ. ಕರುಣ ಅಂದರೆ ದುಃಖ ರಸ. ಇದೆಲ್ಲ ಚೇಂಜ್
ಇದಾಗುತ್ತೆ. ಅದ್ಭುತ ಕಣ್ಣೆಲ್ಲ ಭಯ ವೀರ ರೌದ್ರ ಬೀಭತ್ಸ ಶಾಂತ ಕ್ಲೋಸ್. ಇದರಲ್ಲಿ ಸಂಚಾರಿ ಭವನ ಇದೆ, ಇದೊಂದು ನಾನು ಸ್ಥಾಯಿ ಭಾವ ತೋರಿಸಿದ್ದು. ಅಂದರೆ ನವರಸಲ್ಲಿ ಸ್ಥಾಯಿ ಭಾವ ಜಾಸ್ತಿ, ಸಂಚಾರಿ ಭಾವ ತುಂಬ ಇದೆ. ಈಗ ಕರುಣರಸ ಅಂದರೆ ಅದು ದುಃಖದಲ್ಲಿ ಕೆಲವರು ಕರುಣರಸ ಅಳು ನಾನು ಇಷ್ಟೇ ಮಾಡಿದ್ದು. ದುಃಖರಸ ಇನ್ನೂ ಓರಿದೆ, ಒಬ್ಬ ಸತ್ತಾಗ ಅಯ್ಯೋ ಸತ್ಯೋ ದುಃಖರಸ ಓರದು ಮೆಲೋಡಿ. ನಿಜಕ್ಕೆ ರಿಯಲ್ ಸಿಕ್ಕಲ್ಲ ಒಂದು ಹೆಣ ನೋಡಿದಾಗ ನೋಡ್ತಾನೆ ಮಗ ಎಲ್ಲೋ ಇದ್ದಾನೆ, ಆ ಕಠೋರ ಮನಸ್ಸದವನು ತಂದೆ ಶವ ನೋಡ್ತಾನೆ. ಸಾಕು, ಇದು ಸಂಚಾರಿ ಭಾವ. ಇದಕ್ಕೆ ಅದು ಕಂಟ್ರೋಲ್ ಇದೆ ಆ್ಯಕ್ಟಿಂಗಲ್ಲಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜೊತೆಗೆ ಈಗಿನ ಯುವ ಜನತೆಗೆ ನಿಮ್ಮ ಮುನ್ನುಡಿ ಏನು? ನಾನೊಬ್ಬ ಥಿಯೇಟರ್ ಪರ್ಸನ್ ಆಗಿ ಒಂದು ನಾನು ಹೇಳೋದಂದರೆ, ನಮ್ಮ ಜನತೆ, ನಮ್ಮ ಯುವ ಪೀಳಿಗೆ ನಮ್ಮ ದೇಶವನ್ನು ಫಸ್ಟ್ ನೋಡಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಯಾವ ಥರ ಕಷ್ಟ ಕಾರ್ಪಣ್ಯಗಳಿವೆ, ಸುಲಿಗೆಗಳಿವೆ, ಹಿಂಸೆಗಳಿವೆ, ಕೊಲೆಗಳಿವೆ, ಇವೆಲ್ಲ ನೋಡ್ತಾ ನೋಡ್ತಾ ನೀವು ಸುಮ್ಮನೆ ಕೂರಬೇಡಿ. ಅದನ್ನು ಭಾರಿ ಶಾಂತ ರೀತಿಯಿಂದ ಅವರಿಗೆ ತಿಳುವಳಿಕೆ ಕೊಡುವಂಥ ಒಂದು ಮಾರ್ಗವನ್ನು ಹುಡುಕಿಕೊಂಡು ಅವರನ್ನು ತಿದ್ದೋಕ್ಕೆ ಪ್ರಯತ್ನ ಮಾಡಿ. ಅಂಥ ಒಂದು ಸಮಾಜ ಬೇಡ ನಮಗೆ, ಒಂದು ಒಳ್ಳೆಯ ಸಮಾಜ ಬರಬೇಕು. ಯಾಕೆಂದರೆ ಒಬ್ಬರು ಒಂದು ಏಟು, ಅದಕ್ಕೆ ಗಾಂಧೀಜಿ ಒಂದು ಕೆನ್ನೆಗೆ ಏಟು ಕೊಟ್ಟಾಗ ಇನ್ನೊಂದು ಕೆನ್ನೆ ತೋರಿಸ್ತಾರೆ. ಆ ಥರ ಬದುಕಿ ನೀವು. ಅವನು ಕೊಲೆ ಮಾಡಿದಂಥ ನಾನು ಕೊಲೆ ಮಾಡೋದಲ್ಲ, ಅವನು ಹೊಡೆದಂತ ನಾನು ಹೊಡೆಯೋದಲ್ಲ. ನೀನು ಯಾಕೆ ಹೊಡೆದೆ ಅಂತ ಅವನು ಕೇಳಿ ಪ್ರಶ್ನೆ ಮಾಡು. ನೀನು ಸಿಟ್ಟಲ್ಲಿ ಮಾತಾಡಿದರೆ ನಾನು ಸಿಟ್ಟು ಮಾತಾಡೋದಲ್ಲ, ನಾನು ತುಂಬ ಕೂಲಾಗಿ ಮಾತಾಡಬೇಕು. ಈ ಥರ ಮಾಡಿದರೆ ಮಾತ್ರ ಈಗಿನ ಸಮಾಜದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಚಾನ್ಸ್ ಇದೆ. ಅದನ್ನು ನಾನು ಫಸ್ಟ್ ಯುವಕರಿಗೆ ಹೇಳೋದು. ಯಾಕಂದರೆ ಯುವಕರು ಇವತ್ತಿನ ಒಂದು ಮುಖ್ಯವಾದ ಒಂದು ಇದು ಯುವಕರು. ಆ ಯುವಕರು ಆ ಸಾಧನೆಯನ್ನು ಮಾಡದಿದ್ದರೆ ಮುಂದಕ್ಕೆ ನಮ್ಮ ದೇಶ ಏನಾಗುತ್ತೋ ಗೊತ್ತು. ಅದನ್ನು ನಾನು ದಯಮಾಡಿ ಅವರೆಲ್ಲರಲ್ಲಿ ಕೇಳೋದು. ನಾನು ರಂಗಭೂಮಿ ಅನ್ನೋದಾಗಿ, ರಂಗಭೂಮಿಯಿಂದ ನೀವು ಬರುವುದಾದರೆ ರಂಗಭೂಮಿಯಿಂದ ನೀವು ಯಾವ ರೀತಿ ತಿಳುವಳಿಕೆಯನ್ನು ಕೊಡ್ತೀರಿ ಅದನ್ನು ಕೊಡಿ, ಮತ್ತು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ. ಇದರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆಯದಾಗುತ್ತೆ. ಸರ್, ತುಂಬ ಸಂತೋಷ ಆಯಿತು ನಿಮ್ಮ ಜೀವನದ ಪ್ರತಿಯೊಂದು ಘಟನೆ ತಿಳಿಸ್ಕೊಡಿದ್ರ, ಜೊತೆಗೆ ತಮ್ಮ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟ್ರಿ, ರಂಗಾಯಣದಲ್ಲಿ ಹೇಗೆ ಬದ್ರಿ, ಪ್ರತಿಯೊಂದು ವಿಷಯನೂ ತಿಳಿಸ್ಕೊಡಿದ್ರ. ನಮ್ಮ ಜೊತೆ ಇಷ್ಟೆಲ್ಲ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ನೋಡಿದ್ರಲ್ವಾ, ಹಿಂದಿನ ಸಂಚಿಕೆಯಲ್ಲಿ ಮೈಮ್ ರಮೇಶ್ ಅವರ ಜೀವನದ ಪರಿಪೂರ್ಣವಾದ ಜೀವನದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಅವರ ರಂಗಾಯಣದ ವಿಷಯಗಳನ್ನ ಪ್ರತಿಯೊಂದು ವಿಷಯನೂ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತದ್ದೇ ನೋಡ್ತಾರಿ, ನಿರ್ಭಯ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ಮಯೂರ ಸುದ್ದಿವಾಹಿನಿ.